गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। अदेनदु श्लोक येनाक्षरसमाम्नायमधिगम्य महेश्वरात् कृत्स्नं व्याकरणं प्रोक्तं तस्मै पाणिनये नमः। नत्वा सरस्वतीं देवीं शुद्धाङ्गुण्यां करोम्यहं पाणिनीयप्रवेशाय लघुसिद्धान्तकौमुदी। ಇದೇನು ಇದು ಲೈಟ್ ತುಂಬ ಕಡಿಮೆ ಇದೆ, ಲೈಟ್ ಬ್ರೈಟ್ ಇದೆ, ಈ ಫೋನ್ ಇರುವುದೇ ಹಾಗೇನಾ ಮಾಡ್ಕೊಳ್ಳಬಹುದಾ ಅವರಿಗೆ ಅಲ್ಲಿ? ಓಹೋ, ಇದು ನಮಗೋಸ್ಕರನೇನಾ? ಇದು ಒಂದು ಈ ಫೋನ್ ಹೆಚ್ಚಿದೆ, ಆ ಫೋನ್ ಕಡಿಮೆ ಇದೆ, ಅದು ನಾವೇ ಮಾಡಬಹುದಾ? ಈಗ ನಂತರ ಮಾಡೋಣ, ಈಗ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಲೈವ್ನಲ್ಲಿ ಆಗಲ್ಲ. ಆಯಿತು, ಸೊ ಸವರ್ಣದಲ್ಲಿ ಹೇಳ್ತಾ ಇದ್ದೀವಿ ಅಲ್ಲವೇ, ಸೂತ್ರಗಳನ್ನು ಓದುವುದಾ? ಸ್ವಲ್ಪ ಓದು. ಹಲಂತ್ಯಂ ಅದರ್ಶನನ್ ಲೋಪಃ, ಹಲಂತ್ಯಂ ಕಿ ಸೂತ್ರದ ವೃತ್ತಿ, ಉಪದೇಶೇ ಅಂತ್ಯಂ ಹಲ್ ಇತ್ ಸ್ಯಾತ್ ಅದರ್ಶನನ್ ಲೋಪಃ, ಅದರಲ್ಲಿ ಸ್ಪಷ್ಟತ ಇದೆ, ತಸ್ಯ ಲೋಪಃ ಅದು ಸ್ಪಷ್ಟವಿದೆ. ಆದಿರಂತ್ಯೇನ ಸಹೇತ ಅಂತ್ಯೇನ ಇತಾ ಸಹಿತ ಆದಿಹಿ ಮಧ್ಯಗಾನಾಂ ಸ್ವಸ್ಯ ಚ ಸಂಜ್ಞಾ ಸ್ಯಾತ್. ಓಕೆ, ಅನಂತರದು ಊಕಾಲೋಜ್ರಸ್ವದೀರ್ಘಪ್ಲುತಃ. ಅಲ್ಲ, ಅದೇ ಅಲ್ಲಿ ಏನಿಲ್ಲ, ಸರಳವಾಗಿದೆ. ಉಚ್ಚೈರುದಾತ್ತಃ ನೀಚೈರನುದಾತ್ತಃ ಸಮಾಹಾರಸ್ವರಿತಃ ಮುಖನಾಸಿಕಾವಚನೋನುನಾಸಿಕಃ ತುಲ್ಯಾಸ್ಯ ಪ್ರಯತ್ನಂ ಸವರ್ಣಂ. ಆ ವೃತ್ತಿ ಹೇಳುವುದಾ? ಎಲ್ಲ ಗೊತ್ತಿದೆ ಅಲ್ವೇ? ಅಕುಹ ವಿಸರ್ಜನೀಯಾನಾಂ ಕಂಠಃ ಇಚೇಷಾನಾಂ ತಾಲು, ಅದೆಲ್ಲ ಗೊತ್ತಿದೆ. ಅದು ಈ ವೃತ್ತಿ ಮಾತ್ರ ಹೇಳೋಣ. ಅದು ಒಂದು ಮೊದಲನೇ ವಾಕ್ಯ, ತಾಲ್ವಾದಿಸ್ಥಾನಂ ಆಭ್ಯಂತರ ಪ್ರಯತ್ನಶ್ಚ ಇತ್ಯೇತದ್ವಯಂ ಯಸ್ಯ ಏನ ತುಲ್ಯಂ ತನ್ ತತ್ ಮಿಥಸ್ಸವರ್ಣ ಸಂಜ್ಞಂ ಸ್ಯಾತ್ ರಲುವರ್ಣಯೋರ್ ಮಿಥಸ್ಸಾವರ್ಣ್ಯಂ ವಾಚ್ಯಂ ಅಣುದಿತ್ ಸವರ್ಣಸ್ಯ ಚಾಪ್ರತ್ಯಯಃ. ಮುಂದಿನ ಸೂತ್ರ ಅಣುದಿತ್ ಸವರ್ಣಸ್ಯ ಚಾಪ್ರತ್ಯಯಃ. ಈ ಮುಂದಿನ ಸೂತ್ರ 11ನೇದು. ಇದೇನು ಹೇಳ್ತಾ ಇದೆ ಅಂದರೆ, ಈ ಸವರ್ಣ ಹೇಳಿದ್ದೀವಲ್ಲ, ಈ ಸವರ್ಣವು ಎರಡು ಸಮಾನ ಅಕ್ಷರಗಳ ಮಧ್ಯೆ ಇರುತ್ತದೆ ಎಂದು ಹಿಂದೆ ಹೇಳಿದ್ದೇವೆ. ಸಮಾನ ಅಕ್ಷರಗಳು ಅಂದರೆ ಯಾವ ಅಂಶದಲ್ಲಿ ಸಮಾನ ಅಂದರೆ, ಸ್ಥಾನವು, ಉಚ್ಚಾರಣ ಸ್ಥಾನ ಒಂದೇ ಇರಬೇಕು, ಆಭ್ಯಂತರ ಪ್ರಯತ್ನ ಒಂದೇ ಇರಬೇಕು. ಬಾಹ್ಯ ಪ್ರಯತ್ನ ಸವರ್ಣ ಲೆಕ್ಕಕ್ಕೆ ತಗೊಳ್ಳಲ್ಲ, ಯಾವುದೋ ಯಾವಾಗಲೋ ಅಪರೂಪವಾಗಿ ತಗೊಳ್ತೀವಿ. ಯಾವಾಗ ಆಭ್ಯಂತರ ಪ್ರಯತ್ನವು ನಿಶ್ಚಯ ಮಾಡುವುದಕ್ಕೆ ಸಹಾಯಕವಾಗಲ್ಲವೋ, ತೊಂದರೆ ಆಗುತ್ತದೋ, ಆವಾಗ ಬಾಹ್ಯ ಪ್ರಯತ್ನ ನೋಡಬೇಕಾಗ್ತದೆ. ಇಲ್ದಿದ್ದರೆ ಆಭ್ಯಂತರ ಪ್ರಯತ್ನವನ್ನು ನೋಡುವುದೇ ಸಾಕು. ಹಾಂ, ಆಯಿತು. ಈಗ ಕೆಲವು ಅಕ್ಷರಗಳು ಸವರ್ಣಕ್ಕೆ ಯೋಗ್ಯವಿದ್ದರೂ ಕೆಲವು ಸಂದರ್ಭಗಳಲ್ಲಿ ಆಗಲ್ಲ, ಕೆಲವು ಎಕ್ಸೆಪ್ಷನ್ಸ್, ಸ್ಪೆಷಲ್ ಕೇಸಸ್. ಆ ಕೇಸಸ್ ಈ ಸೂತ್ರದಿಂದ ಹೇಳಿಬಿಡ್ತಾನೆ. ಅದು ಪದಚ್ಛೇದ ನೋಡು, ಅಣ್ ಅಣು ಅಲ್ಲ, ಅಣ್ ಉದಿಚ್ಚ ಚಾ ಚಕಾರ ನಾನು ಹೇಳ್ತಾ ಇದ್ದೀನಿ, ಅದರಿಂದ ಬಿಡೋಣ. ಅಣ್ ಉದಿತ್ ಸವರ್ಣಸ್ಯ ಚ ಅಪ್ರತ್ಯಯ, ಆ ಚಕಾರ ಅಲ್ಲಿದ್ದೇ ಇದೆ. ಅಣ್ ಉದಿಚ್ಚ, ಅಣ್ ಇದೆ, ಉದಿತ್ ಇದೆ, ಈ ಎರಡು. ಅಪ್ರತ್ಯಯ ಎಂಬುವುದು ವಿಶೇಷಣ,
ಯಾವುದಕ್ಕೆ ಈ ಅಣ್ ಬುದಿತ್ಕಿ ಅಪ್ರತ್ಯಯ ಅಣ್ ಬುದಿಚ್ಚ ಅಚಕಾರ ಅಲ್ಲಿ ಇದ್ದೇ ಇದೆ ಅಂದರೆ ಅಪ್ರತ್ಯಯವಾಗಿರುವ ಅಣ್ಣಾಗಲಿ ಉದಿತ್ ಆಗಲಿ ಈ ಎರಡು ಸವರ್ಣಸ್ಯ ಇಷ್ಟೇ ಹೇಳಿದ್ದರು ಅಂದರೆ ಸವರ್ಣದ ಸಂಜ್ಞೆಗಳಾಗುತ್ತವೆ ಎಂದು ನಾವು ಸೇರಿಸಿಕೊಳ್ಳಬೇಕು. ಹಾಂ, ಇಲ್ಲಿ ಪ್ರತ್ಯಯ ಅಂದ್ರೇನು ನೋಡೋಣ. ಪ್ರತ್ಯಯ ಹೇಳಬೇಕು, ಅಣ್ ಹೇಳಬೇಕು, ಉದಿತ್ ಹೇಳಬೇಕು, ಈ ಮೂರು ಹೇಳಬೇಕು. ಮೊದಲು ಅಣ್ ಹೇಳಲ್ಲ, ಮೊದಲು ಅಣ್ ಹೇಳಿಬಿಡ್ತೀನಿ ನೋಡಿ, ಅಥವಾ ವೃತ್ತಿಗೆ ಅನುಗುಣವಾಗಿ ಹೋಗೋಣ. ಅವರು ಹೇಳಿದ ವೃತ್ತಿ ಇದೆ ನೋಡಿ, ಆ ವೃತ್ತಿ ಇಟ್ಕೊಳ್ಳೋಣ. ಪ್ರತೀಯತೆ ವಿಧೀಯತೆ ಇತಿ ಪ್ರತ್ಯಯ. ಪ್ರತೀಯತೆ ವಿಧೀಯತ ಇತಿ ಪ್ರತ್ಯಯ. ಹಾಂ, ಇಲ್ಲಿ ಸಾಮಾನ್ಯವಾಗಿ ಪ್ರತ್ಯಯ ಅಂದರೆ ವಿಭಕ್ತಿಗೆ ಪ್ರತ್ಯಯ ಇರುತ್ತದೆ ಅಷ್ಟೇ ಆಗಿಬಿಡ್ತಾರೆ. ಆದ್ದರಿಂದ ಇದು ಪ್ರತ್ಯಯವಾಗಿರುವ ಅಣ್ಣು ಇತ್ತುಗಳು ಸವರ್ಣಗಳಾಗುತ್ತವೆ ಎಂದು ಹೇಳಿದ್ದಾನೆ. ಇದು ಪ್ರತ್ಯಯ ಅಂದರೆ ವಿಭಕ್ತಿ ಪ್ರತ್ಯಯಗಳು ಅಥವಾ ಕೃತ್ ಪ್ರತ್ಯಯಗಳು ತದ್ಧಿತ ಪ್ರತ್ಯಯಗಳು ಅಷ್ಟೇ ಆಗುತ್ತವೆ. ಅದರಿಂದ ಆ ಅರ್ಥವು ಹೊಂದುತ್ತಾ ಇಲ್ಲ. ಅದಕ್ಕೋಸ್ಕರ ಇವರು ಪ್ರತ್ಯಯವನ್ನು ಯೌಗಿಕಾರ್ಥವಲ್ಲಿ ತಗೊಳ್ತಾ ಇದ್ದಾರೆ. ಯೌಗಿಕಾರ್ಥ ಅಂದರೆ ಅರ್ಥ ಏನು? ಯೌಗಿಕಾರ್ಥ ಅಂದರೆ ವ್ಯುತ್ಪತ್ತ್ಯರ್ಥ, ಅಂದರೆ ಪ್ರತೀಯತೆ ಇತಿ ಪ್ರತ್ಯಯ ಎಂದು ಅರ್ಥದಲ್ಲಿ ತಗೊಂಡರು. ಪ್ರತೀಯತೆ ಅಂದರೆ ಏನು ಅಂದರೆ ತಿಳಿಯಲ್ಪಡುತ್ತದೆ ಅಂದರೆ ಏನು? ವಿಧೀಯತೆ ಎಂದು ಅರ್ಥ ತಗೊಂಡರು. ವಿಧೀಯತೆ ಅಂದರೆ ನಿಮಗೆ ನೋಡಿ, ಸಂಧಿ ಒಂದು ತಗೊಂಡು, ಸಂಧಿ ಆಗಲಿ ಯಾವುದೇ ಆಗಲಿ, ಈ ಸ್ಥಾನದಲ್ಲಿ ಇದು ಬರುತ್ತದೆ ಎಂದು ಹೇಳ್ತೀವಿ ಅಲ್ಲವೇ. ಈ ಸ್ಥಾನಕ್ಕೆ ಇದು ಪರವಾಗಿದ್ದರೆ, ಅಕಾರಕ್ಕೆ ಅಕಾರವು ಪರವಾಗಿದ್ದರೆ ಎರಡರ ಸ್ಥಾನದಲ್ಲಿ ಒಂದು ದೀರ್ಘ ಅಕಾರ ಬರುತ್ತದೆ ಎಂದು ಇದೇ ಎಲ್ಲ ಕಡೆ ವ್ಯಾಕರಣ ನಿಯಮಗಳಲ್ಲಿ ಇದೇ ಇರುತ್ತದೆ. ಅಂದರೆ ಸ್ಥಾನ ಒಂದು ಹೇಳ್ತೀವಿ, ಪರಸ್ಥಾನ ಒಂದು ಹೇಳ್ತೀವಿ, ಪೂರ್ವಸ್ಥಾನ ಪರಸ್ಥಾನ ಸ್ಥಾನ ಮೊದಲು ಸ್ಥಾನ ಇರುತ್ತದೆ, ಪೂರ್ವಸ್ಥಾನ ಇರುತ್ತೆ ಅಂದರೆ ಅದಕ್ಕಿಂತ ಪೂರ್ವ ಅಕ್ಷರ ಏನು, ಪರಸ್ಥಾನ ಅಂದರೆ ಯಾವುದು ಪರವಾಗಿದ್ದರೆ ಆ ಸ್ಥಾನದಲ್ಲಿ ಯಾವುದು ಬರುತ್ತದೋ ಅದನ್ನು ವಿಧೀಯತೆ ಎಂದು ಹೇಳ್ತೀವಿ. ಅಂದರೆ ಯಾವುದು ಇದಾಗಬೇಕು ಎಂದು ಆಜ್ಞೆ ಮಾಡ್ತದೋ ವ್ಯಾಕರಣ ನಿಯಮ, ಅದನ್ನು ವಿಧಿಸುವಂಥದ್ದು. ಈ ವಿಧಿಸುವಂಥದ್ದು ಆದೇಶ ಆಗಬಹುದು, ಆಗಮ ಆಗಬಹುದು, ಗೊತ್ತಲ್ಲವೇ. ಆದೇಶ ಅಂದರೆ ಏನು? ಅದರ ರಿಪ್ಲೇಸ್ ಮಾಡುವುದು, ಅದನ್ನೇ ತೆಗೆದುಬಿಟ್ಟು ಬರುವುದನ್ನು ಆದೇಶ ಹೇಳ್ತೀವಿ. ಅದರ ಪಕ್ಕಕ್ಕೆ ಬಂದು ಕುಳಿತಿದ್ದರೆ ಆಗಮ ಹೇಳ್ತೀವಿ. ಅದು ಆಗಮ ಅಂದರೆ ಅತಿರಿಕ್ತವಾಗಿ ಬರುವುದು, ಅತಿರಿಕ್ತವಾಗಿ ಬರುವುದನ್ನು ಆಗಮ ಹೇಳ್ತೀವಿ. ಅದನ್ನು ತೆಗೆದುಬಿಟ್ಟು ಆ ಸ್ಥಾನದಲ್ಲಿ ಬಂದು ಕುಳಿತಿದ್ದರೆ ಆದೇಶ ಹೇಳ್ತೀವಿ. ಇದು ಆಗಮ ಆದೇಶ ಮುಂತಾದದ್ದು ಯಾವ ಯಾವುದು ವ್ಯಾಕರಣಶಾಸ್ತ್ರ ವಿಧಿಸುತ್ತದೋ ಅದನ್ನು ಇಲ್ಲಿ ಪ್ರತ್ಯಯ ಎಂದು ಹೇಳಿದ್ದಾರೆ. ಅಂದರೆ ಹಿಂದಿನ ಸೂತ್ರಕ್ಕೆ ಅನುಗುಣವಾಗಿ ತುಲ್ಯಾಸ್ಯ ಪ್ರಯತ್ನಂ ಅಂದರೆ ಸಮಾನವು ಸಮಾನ ಸ್ಥಾನ, ಉಚ್ಚಾರಣ ಸ್ಥಾನ, ತಾಲ್ವಾದಿ ಸ್ಥಾನ, ಅಭ್ಯಂತರ ಪ್ರಯತ್ನ, ಈ ಎರಡು ಸಮಾನಗಳಿದ್ದರೆ ಅದು ಸವರ್ಣಕ್ಕೆ ಪ್ರತಿನಿಧಿಯಾಗುತ್ತದೆ ಅಂತ ಅರ್ಥ. ಅಂದರೆ ಒಂದು ಕಡೆ ಒಂದು ಅಕ್ಷರ ಬಂದಿದ್ದರೆ ಆ ಎಂದು ಅಕ್ಷರ ಬಂತು, ಇಲ್ಲಿ ಯಾವ ಅಕ್ಷರ ಹೇಳಿದ್ದೀವೋ ಆ ಅಕ್ಷರವನ್ನೇ ತಗೊಳ್ಳಬೇಕಾ? ಅದರ ಪ್ರತಿನಿಧಿಗಳ ಹ್ರಸ್ವ ದೀರ್ಘ ಪ್ಲುತ ಉದಾತ್ತ ಅನುದಾತ್ತ ಸ್ವರಿತ ಅದೆಲ್ಲ ತಗೊಳ್ಬೇಕಾ? ಸಿ, ಯಾವುದೋ ಒಂದು ಕಡೆ ಅಕ್ಷರ ಹೇಳ್ತೀವಿ, ಅಚ್ಚಿನ ಅಕ್ಷರ ಅಂದರೆ ಸ್ವರ, ಸ್ವರದ ಅಕ್ಷರ ಹೇಳ್ತಾರ ಕನ್ನಡದಲ್ಲಿ, ಹಾಂ ಸ್ವರದ ಅಕ್ಷರ ಅಥವಾ ಸ್ವರಾಕ್ಷರ, ಹಾಂ ಸ್ವರಾಕ್ಷರ, ಹಾಂ ಸ್ವರಾಕ್ಷರ ಅಕಾರ ಬಂದರೆ ಇಕಾರ ಬಂದರೆ ಆ ಹ್ರಸ್ವ ಇದೆ, ಇಲ್ಲಿ ಆ ಹೇಳಿದ್ದರೆ ಈಗ ಹ್ರಸ್ವವೇ ತಗೊಳ್ಳಬೇಕಾ ಅಥವಾ ದೀರ್ಘ ಪ್ಲುತ ಉದಾತ್ತ ಯಾವುದಾದರೂ ತಗೊಳ್ಳಬಹುದಾ? ಯಾವುದಾದರೂ ತಗೊಳ್ಳರೆ ಏನಾಗುತ್ತದೆ? ಒಂದು ಅಕ್ಷರ ಹೇಳಿಬಿಟ್ಟರೆ ಅದರ ಸವರ್ಣಗಳೆಲ್ಲ ತಗೊಳ್ಳಬಹುದು ಎಂದು ಅರ್ಥ ಆಗ್ತದೆ. ಇಲ್ಲಿ ಯಾವ ಸಂದರ್ಭದಲ್ಲಿ ಒಂದು ಸ್ವರಾಕ್ಷರವನ್ನು ಹೇಳಿದ್ದರೆ ಅದರ ಸವರ್ಣಗಳೆಲ್ಲ ತಗೊಳ್ಳಬೇಕು, ಯಾವ ಸಂದರ್ಭದಲ್ಲಿ ತಗೊಳ್ಳಬಾರದು, ಇದು ನಿಯಮ. ಇವರೇನು ಹೇಳ್ತಾರೆ, ವಿಧೀಯಮಾನ ಅಂದ್ರೇನು? ಆದೇಶ ಆಗಮ ರೂಪವಾಗಿ ಯಾವುದು ವಿಧಿಸುತ್ತದೋ ಅದು ವಿಧೀಯಮಾನವಾಗುತ್ತದೆ. ಅವಿಧೀಯಮಾನ ಅಂದ್ರೇನು? ಮುಂದಿನ ವಾಕ್ಯ ನೋಡು,
ಪ್ರತೀಯತೆ ವಿಧೀಯತೆ ಇತಿ ಪ್ರತ್ಯಯ. ಸೂತ್ರದಲ್ಲಿ ಏನಿದೆ ಅಂದರೆ ಅಪ್ರತ್ಯಯ ಇದೆ. ಅಪ್ರತ್ಯಯ ಅಂದರೆ ವಿಧೀಯಮಾನವಲ್ಲದ್ದು. ಅದನ್ನೇ ಮುಂದಿನ ವೃತ್ತಿ ನೋಡು. ಅವಿಧೀಯಮಾನ ಓದು. ಅಣು ಅಲ್ಲ, ಅಣ್ ಉದಿಚ್ಚ ಸವರ್ಣಸ್ಯ ಸಂನ್ಯಾಸ್ಯ. ಅಂದರೆ ಈ ಅಪ್ರತ್ಯಯ ಎಂಬುದು ಅಣ್ ಉದಿತ್ತುಗಳಿಗೆ ವಿಶೇಷಣ. ಇದು ಯಾವ ಅಪ್ರತ್ಯಯ ಅಂದರೆ ಏನು ಅಂದರೆ ಅವಿಧೀಯಮಾನ ಅಣ್ಣ ಉದಿತ್ ಅಂದರೆ ಹೇಳ್ಬೋದು. ಅವಿಧೀಯಮಾನ ವಿಧೀಯಮಾನ ಅಂದರೆ ಏನು? ವಿಧೀಯಮಾನ ಅಂದರೆ ಅದಕ್ಕೆ ಆದೇಶವಾಗಿ ಆಗಮವಾಗಿ ಬರುವುದು ವಿಧೀಯಮಾನ. ಇಂಗ್ಲೀಷ್ನಲ್ಲಿ ಹೇಳಬೇಕಾದರೆ ಅದು ಪ್ರೆಡಿಕೇಟ್ ಎಂದು ಹೇಳ್ತೀವಿ. ಉದ್ದಿಶ್ಯಮಾನ ಅಂದರೆ ಯಾವ ಜಾಗದಲ್ಲಿ ಅಲ್ಲವೇ, ಈ ಸ್ಥಾನದಲ್ಲಿ ಹೇಳ್ತೀವೋ ಸ್ಥಾನದಲ್ಲಿ ಮಾತ್ರ. ಅಕಾರ ಸ್ಥಾನದಲ್ಲಿ ಇಕಾರ ಬರಬೇಕು, ಸುಮ್ಮನೆ ಹೇಳ್ತಾ ಇದ್ದೀನಿ. ಅಕಾರ ಸ್ಥಾನದಲ್ಲಿ ಉದಾಹರಣೆಗೆ ಗುಣಸಂಧ್ಯೆ ತಗೊಳ್ಳೋಣ. ಅಕಾರಕ್ಕೆ ಇಕಾರ ಪರವಾದರೆ ಆ ನಂತರ ಈ ಬಂದರೆ ಅಕಾರ ಇಕಾರ ಎರಡು ಸ್ಥಾನಗಳಲ್ಲಿ ಒಂದು ಏಕಾರ ಬರುತ್ತದೆ ಎಂದು ಹೇಳ್ತೀವಿ. ಅಂದರೆ ಬರುವ ಏಕಾರ ಅದು ವಿಧೀಯಮಾನ ಆಗುತ್ತದೆ, ಇರುವುದು ಅಕಾರ ಇಕಾರ ಅದು ವಿಧೀಯಮಾನವಲ್ಲ. ಏಕೆ? ಅದು ಮೊದಲೇ ಇದ್ದದ್ದು. ಮೊದಲೇ ಇರುವ ಅಕ್ಷರಗಳನ್ನು ಅವಿಧೀಯಮಾನ ಹೇಳ್ತೀವಿ. ಯಾವುದು ಬರಬೇಕು ಎಂದು ಆಜ್ಞೆ ಕೊಡ್ತೀವೋ ಅದು ವಿಧೀಯಮಾನ ಆಗುತ್ತದೆ. ಯಾವುದನ್ನು ವಿಧಿಸುತ್ತದೋ, ವಾಟ್ ಈಸ್ ಎಂಜಾಯಿಂಡ್, ಅದು ವಿಧೀಯಮಾನ ಅಲ್ಲವೇ. ಇವರು ಹೇಳ್ತಾರೆ ವಿಧೀಯಮಾನ ವಿಷಯದಲ್ಲಿ ಯಾವ ಅಕ್ಷರ ಹೇಳಿದ್ದೀವೋ ಅದೇ ತಗೊಳ್ಳಬೇಕು. ಒಂದು ಹ್ರಸ್ವ ಹೇಳಿದ್ದರೆ ಹ್ರಸ್ವ, ದೀರ್ಘ ಹೇಳಿದ್ದರೆ ದೀರ್ಘ ಅಷ್ಟೇ ತಗೊಳ್ಬೇಕು. ಅಕಾರಕ್ಕೆ ಅಕಾರ ಪರವಾದರೆ ಎರಡರ ಸ್ಥಾನದಲ್ಲಿ ಅಕಾರ ಬರುತ್ತದೆ ಅಂದರೆ ಹ್ರಸ್ವ ಹಾಕಬಾರದು. ಏಕೆಂದರೆ ವಿಧೀಯಮಾನ ಅಕ್ಷರಗಳು ಯಾವುದನ್ನು ಹೇಳಿದ್ದೀವೋ ಅದೇ ತಗೊಳ್ಳಬೇಕು, ಸವರ್ಣ ತಗೊಳ್ಳಬಾರದು. ಆದರೆ ಅವಿಧೀಯಮಾನ ಇರುತ್ತದಲ್ಲ, ಅಂದರೆ ಅಲ್ಲಿರುವ ಸ್ಥಾನ, ಅವಿಧೀಯಮಾನ ಅಕ್ಷರಗಳು ಮಾತ್ರ ಸವರ್ಣಗಳು ತಗೊಳ್ಳಬಹುದು. ಅದು ಇಲ್ಲಿ ನಿಯಮ. ಅವಿಧೀಯಮಾನ ಅಣ್ಣೇ ಸವರ್ಣವಾಗುತ್ತದೆ, ಅಂದರೆ ವಿಧೀಯಮಾನವು ಸವರ್ಣವು ತಗೊಳ್ಳಬಾರದು. ಯಾವುದನ್ನು ಹೇಳಿದ್ದೀವೋ ಅದೇ ತಗೊಳ್ಳಬೇಕು. ಹ್ರಸ್ವ ಹೇಳಿದ್ದರೆ ಹ್ರಸ್ವ, ದೀರ್ಘ ಹೇಳಿದ್ದರೆ ದೀರ್ಘ, ಯಾವುದು ಹೇಳಿದ್ದೀವೋ ಅದೇ ಹೊರತು ಅವಿಧೀಯಮಾನವು ಅಂದರೆ ಅಲ್ಲಿರುವ ಸ್ಥಾನವಾಗಲಿ ಪರವಾಗಲಿ. ಇದಕ್ಕೆ ಅಕಾರವು ಪರವಾಗಿದೆ ಎಂದು ಹೇಳಿದ್ದರೆ ಅಕಾರವು ಹ್ರಸ್ವ ಆಗಬಹುದು, ದೀರ್ಘ ಆಗಬಹುದು, ಯಾವುದಾದ್ರೂ ಆಗಬಹುದು. ಅವಿಧೀಯಮಾನದಲ್ಲಿ ಒಂದು ಅಕ್ಷರ ಹೇಳಿದ್ದರೆ ಅದರ ಸವರ್ಣಗಳಲ್ಲಿ ಯಾವ ಅಕ್ಷರವನ್ನಾದರೂ ತಗೊಳ್ಳಬಹುದು, ಏಕೆಂದರೆ ಅದು ಜನರಲ್ ಅಕ್ಷರ ಎಂದರ್ಥ. ಇದು ಮಾತ್ರ ವಿಧೀಯಮಾನ ಮಾತ್ರ ಸ್ಪೆಸಿಫಿಕ್. ಅದಕ್ಕೋಸ್ಕರ ಈಗ ಸೂತ್ರಾರ್ಥ ನೋಡು. ಅಪ್ರತ್ಯಯ ಅಣ್ ಉದಿತ್. ಅಪ್ರತ್ಯಯ ಅಣ್ ಅಂದರೆ ಅವಿಧೀಯಮಾನ ಅಣ್, ಅಂದರೆ ವಿಧೀಯಮಾನವನ್ನು ಬಿಟ್ಟು ಮಿಕ್ಕದು ಎಂದರ್ಥ. ವಿಧೀಯಮಾನದಲ್ಲೇ ಎಕ್ಸೆಪ್ಷನ್ ಮಾಡ್ತಾ ಇದ್ದಾನೆ ಎಂದರ್ಥ. ಅಪವಾದವಾಗಿ ಹೇಳ್ತಾ ಇದ್ದಾನೆ, ವಿಧೀಯಮಾನ ಅಚ್ಚುಗಳಲ್ಲಿ ಮಾತ್ರ ಯಾವುದನ್ನು ಹೇಳಿದ್ದೀವೋ ಅದೇ ತಗೊಳ್ಳಬೇಕು, ಎಲ್ಲ ಸವರ್ಣಗಳನ್ನು ತಗೊಳ್ಳಬಾರದು. ವಿಧೀಯಮಾನವೊಂದು ಬಿಟ್ಟು, ಅಪ್ರತ್ಯಯ ಅಂದರೆ ವಿಧೀಯಮಾನವನ್ನು ಒಂದನ್ನು ಬಿಟ್ಟು, ಈಗ ಮಿಕ್ಕ ಎಲ್ಲೇ ಬರಲಿ, ಸಾಮಾನ್ಯವಾಗಿ ಎಲ್ಲೆಲ್ಲಿ ಸ್ವರ ಬರುತ್ತದೋ ಒಂದು ಅಕ್ಷರ ಹೇಳಿದ್ದರೆ ಅದರ ಸವರ್ಣಗಳು ತಗೊಳ್ಳಬಹುದು. ಇದು ನಿಯಮ. ಇದು ಅವಿಧೀಯಮಾನ ಅಂದರೆ ಅರ್ಥವಾಯಿತು, ಅಪ್ರತ್ಯಯ ಅಂದರೆ. ಈಗ ಅಣ್ಣಂದರೆ ಏನು? ಇಲ್ಲಿ ಸಂದೇಹ. ಇದು ರಾಮ ಹಿಂದೆ ಪ್ರಶ್ನೆ ಕೇಳಿದ. ಏಕೆಂದರೆ ಐ ಉಣ್ ನಕಾರ ಒಂದಿದೆ, ರುಲುಕ್ ಏನದು ಹಯವರಟ್ ಲಣ್ ಅಲ್ಲಿದೆ. ಇಲ್ಲಿ ಅಣ್ಣಂದರೆ ಪೂರ್ವ ನಕಾರ, ಪೂರ್ವ ಅಂದರೆ ಮೊದಲನೆಯ ನಕಾರ, ಅನಂತರ ಬರುವ ನಕಾರಕ್ಕೂ ಪರಣಕಾರ ಹೇಳ್ತೀವಿ, ಪೂರ್ವಣಕಾರ ಪರಣಕಾರ. ಇಲ್ಲಿ ಅಣ್ಣಂದರೆ ಪೂರ್ವಣಕಾರದಿಂದ ಪ್ರತ್ಯಾಹಾರ ಮಾಡಿದ್ದೆಂದು ತಿಳಿಯಬೇಕೋ ಅಥವಾ ಪರಣಕಾರದಿಂದ ಪ್ರತ್ಯಾಹಾರ ಮಾಡಿದ್ದು ಎಂದು ತಿಳಿಯಬೇಕೋ? ಎರಡೂ ಅವಕಾಶ ಇದೆ. ಹೇಗೆ ಅಂದರೆ ಸಿ ಅವಿಧೀಯಮಾನೋ ಅಣ್ ಉದಿಚ್ಚ ಸವರ್ಣಸ್ಯ ಸಂನ್ಯಾಸತ್ ವೃತ್ತಿ ನೋಡು. ಮುಂದಿನದು ಹೇಳ್ತಾರೆ, ಇಲ್ಲಿ ಎರಡು ಇರುವುದರಿಂದ ಒಂದು ನಿಯಮ ಮಾಡಿಬಿಟ್ಟರು. ಯಾರು? ಮಹಾಭಾಷ್ಯಕಾರರೇ ಮಾಡಿಟ್ಟರು. ಇದು ಸಂದೇಹ ಬಂತು ಆವಾಗ. ಇದೆಲ್ಲ ವಿಚಾರ ಮಾಡಿ ಮಹಾಭಾಷ್ಯಕಾರರು ಪತಂಜಲಿ ಏನು ನಿಯಮ ಮಾಡಿದ್ದರೆಂದರೆ ಅದು ಓದು, ಅತ್ರೈವ ಅಣ್ ಪರೇಣ ನಕಾರೇಣ. ಅತ್ರೈವ ಅಂದರೆ ಏನು?
ಅಣುದಿತ್ ಸವರ್ಣಸ್ಯ ಚಾಪ್ರತ್ಯಯ ಎಂಬ ಸೂತ್ರದಲ್ಲಿ ಮಾತ್ರ ಎರಡನೆಯ ನಕಾರ ಪರ್ಣಕಾರದಿಂದಲೇ ಪ್ರತ್ಯಾಹಾರ ತಗೊಳ್ಳಬೇಕು. ಇದಕ್ಕೆ ಒಂದು ಸಾಮಾನ್ಯ ನಿಯಮ ಕನ್ಫ್ಯೂಸ್ ಆಗ್ತದಲ್ಲ ಅಂದರೆ ನೋಡಿ, ಅಕಾರದಿಂದ ಮಾಡಿದ್ದರೆ ಐ ಉಂಡ್ರಲು ಕೇ ಆಗುತ್ತದೆ, ಮತ್ತು ಇಕಾರದಿಂದ ಮಾಡಿದರೆ ಇಕಾರವೂ ಆಗುತ್ತದಲ್ಲ, ಇಣ್ಣಾಗುತ್ತದೆ. ಅದರಿಂದ ಯಾವುದು ಅಂದರೆ, ಒಂದು ನಿಯಮ ಮಾಡಿ ಏನು ಹೇಳಿದ್ದಾರೆಂದರೆ, ಅಕಾರದಿಂದ ಅಣ್ ಬಂದರೆ, ಅಂದರೆ ಅಣ್ ಬಂದರೆ ಅಕಾರಕ್ಕೆ ಅಕಾರದಿಂದ ಶುರುವಾಗಿ ಪ್ರತ್ಯಾಹಾರ ಮಾಡಿದ್ದರೆ ಅದು ಸಾಮಾನ್ಯವಾಗಿ ಮೊದಲನೇ ಣಕಾರ. ಈಗ ಇಣ್ಣು ಬಂದರೆ ಎಲ್ಲಿಯಾದರೂ ಅಷ್ಟಾಧ್ಯಾಯಿಯಲ್ಲಿ, ಇಡೀ ಅಷ್ಟಾಧ್ಯಾಯಿ ವ್ಯಾಕರಣ ಶಾಸ್ತ್ರದಲ್ಲಿ ಎಲ್ಲೆಲ್ಲಿ ಅಣ್ ಬರುತ್ತದೋ ಅದು ಮೊದಲನೇ ಣಕಾರವೇ ತಗೊಳ್ಳಬೇಕು, ಎಲ್ಲೆಲ್ಲಿ ಇಣ್ ಬರುತ್ತದೋ ಅದು ಎರಡನೇ ಣಕಾರ ತಗೊಳ್ಳಬೇಕು ಎಂಬುದು ಒಂದು ನಿಯಮ ಮಾಡಿಬಿಟ್ಟರು. ಅಲ್ಲಿ ಶ್ಲೋಕ ಇದೆ, ಹೇಳ್ತೀನಿ ನಾನು ಕೆಳಗೆ. ಇಲ್ಲಿ ಶ್ಲೋಕ ಇದೆ, ಪರೇಣೈವೇನ್ ಗ್ರಹಸರ್ವೇ ಪೂರ್ವೇಣೈವಾನ್ ಗ್ರಹ ಮತಃ ಋತೇಣುದಿತ್ ಸವರ್ಣಸ್ಯ ಇತ್ಯೇತದೇಕಂ ಪರೇಣತು. ಅಲ್ಲಿದೆಯಾ ಶ್ಲೋಕ? ಅದೇ ಈ ಒಂದೇ, ಅಂದರೆ ಈ ಒಂದು ಶ್ಲೋಕ ಇದು ಮಹಾಭಾಷ್ಯದಲ್ಲಿದ್ದಂತೆ ನಾನು ಹುಡುಕಿದೆ, ಸಿಗಲಿಲ್ಲ ನನಗೆ. ಅಂದರೆ ಅಣ್ ಯಾವಾಗಲೂ ಪೂರ್ವಣಕಾರದಿಂದ ತಗೊಳ್ಬೇಕು. ಇದು ಹೇಗೆ ನೆನಪಿಟ್ಕೊಳ್ಳುವುದು, ಕನ್ಫ್ಯೂಸ್ ಆಗ್ತದಲ್ಲ ಅಂದರೆ, ಅಕಾರ ಮೊದಲಿದೆ ಅದರಿಂದ ಮೊದಲನೇ ಅಣ್ಣ ತಗೋ, ಇಕಾರ ನಂತರ ಇದೆ ಎರಡನೇ ಅಣಕಾರ ತಗೋ. ಅಂದರೆ ಅಣ್ಣಂದರೆ ಏನು, ಅಯ್ಯವು ಅಷ್ಟೇ, ಎಲ್ಲಾದರೂ ಅಯ್ಯವು. ಈಗ ಇಣ್ಣಂದರೆ ಏನು, ಅಯ್ಯವು ರುಲು ಎ ಓ ಐ ಔ ಹಯವರ ಲ ಅಷ್ಟುವರೆಗೂ. ಇಣ್ಣೆಂದು ಹೇಳಿಬಿಟ್ಟರೆ ಲಣ್ವರೆಗೂ ತಗೊಳ್ಳಬೇಕು, ಅಣ್ಣೆಂದು ಹೇಳಿಬಿಟ್ಟರೆ ಅಯ್ಯವು ಇಷ್ಟೇ ತಗೊಳ್ಳಬೇಕು. ಇದು ಸಾಮಾನ್ಯ ನಿಯಮ ಇಡೀ ಅಷ್ಟಾಧ್ಯಾಯಿಯಲ್ಲಿ ವ್ಯಾಕರಣ ಶಾಸ್ತ್ರದಲ್ಲಿ. ಈಗ ಕನ್ಫ್ಯೂಷನ್ ಇರಬಾರದು. ಆದರೆ ಇದಕ್ಕೆ ಒಂದು ಅಪವಾದ ಇದೆ. ಈ ಸೂತ್ರದಲ್ಲಿ ಅಣುದಿತ್ ಸವರ್ಣಸ್ಯ ಚಾಪ್ರತ್ಯಯ ಎಂಬ ಸೂತ್ರದಲ್ಲಿ ಮಾತ್ರ ಎಕ್ಸೆಪ್ಷನ್ ಏನಂದರೆ, ಅಣ್ಣಂದರೆ ಎರಡನೇ ಣಕಾರ ತಗೊಳ್ಳಬೇಕು ಇಲ್ಲಿ ಮಾತ್ರ. ಅದಕ್ಕೋಸ್ಕರ ವೃತ್ತಿ ನೋಡು, ಅತ್ರೈವ ಅಣ್ ಪರೇಣ ಣಕಾರೇಣ, ಈ ಸೂತ್ರದಲ್ಲಿ ಮಾತ್ರ ಅಣ್ಣಂದರೆ ಎರಡನೇ ಣಕಾರ ತಗೊಳ್ಳಬೇಕು. ಅಂದರೆ ಪ್ರತ್ಯಾಹಾರ, ಅಣ್ ಪ್ರತ್ಯಾಹಾರ ಎರಡನೇ ಣಕಾರದಿಂದ ಅಂದರೆ ಅರ್ಥವೇನು ಅಂದರೆ, ಆಯೀವು ಅಲ್ಲದೆ ಸ್ವರಗಳು ಹಯವರ ಲ ಅಷ್ಟುವರೆಗೂ ತಗೊಳ್ಳಬೇಕು ಈ ಸೂತ್ರದಲ್ಲಿ, ಆವಾಗ ಹೊಂದುತ್ತದೆ. ಈಗ ಎರಡನೇ ತಗೊಂಡಿದ್ದೀವಿ ಅವರ ಇದು ವೃತ್ತಿಕಾರರು ಹೇಳಿದ್ದಕ್ಕೆ ಅನುಗುಣವಾಗಿ, ಅದೇ ವೃತ್ತಿಕಾರರಂದರೆ ಮಹಾಭಾಷ್ಯಕಾರರೇ ಹೇಳಿದ್ದಾರೆ, ಅವರು ಹೇಳಿದ್ದಕ್ಕೆ ಅನುಗುಣವಾಗಿ ನಾವು ಎರಡನೇ ಣಕಾರ ತಗೊಂಡಿದ್ದೀವಿ. ಎರಡನೇ ಣಕಾರ ತಗೊಂಡಿದ್ದರೆ ಅಪ್ರತ್ಯಯ ಅಣ್ ಅಂದರೆ ಎಷ್ಟೆಷ್ಟು ಬರುತ್ತವೆ, ಇವೆಲ್ಲ ಬರುತ್ತವೆ, ಅಣ್ ಏನು ಹಯವರಟ್ಲಣ್ವರೆಗೂ ಬರುತ್ತವೆ. ಅಂದರೆ ಇಷ್ಟೆಲ್ಲ ಸ್ವರಗಳು ವ್ಯಂಜನಗಳಲ್ಲಿ ಹಯವರ ಲ ಇಷ್ಟುವರೆಗೂ, ಇಷ್ಟು ಅಕ್ಷರಗಳು ಅವಿಧೀಯಮಾನವಾಗಿದ್ದರೆ ಸವರ್ಣಕ್ಕೆ ಸಂಜ್ಞೆಗಳಾಗುತ್ತವೆ ಅಲ್ಲವೇ. ಈಗ ಇಲ್ಲಿ ಇನ್ನೊಂದು, ಅದು ಮೊದಲು ಉದಿತ್ ಹೇಳ್ತಾರೆ, ಆ ಉದಿತ್ ಹೇಳಿದ್ದನಲ್ಲ, ಆ ಉದಿತ್ ಏನು, ಅಣ್ ಉದಿತ್ತು. ಉದಿತ್ ಅಂದರೆ ಉತ್ತು ಇತ್ತು, ಆ ಪದಚ್ಛೇದ ಮಾಡಿದೆ ಅಂದರೆ ಉತ್ತು ಅಂದರೆ ಉಕಾರ, ತಕಾರವು ಉಚ್ಚಾರಣಾರ್ಥ, ತಕಾರವು ಉಚ್ಚಾರಣಾರ್ಥ ಅಷ್ಟೇ. ಉತ್ತು ಯಾವುದಕ್ಕೆ ಇತ್ತಿರುತ್ತದೋ, ಊ ಈ ಎರಡು ಸೇರಿಸಿಬಿಟ್ಟರೆ ಉಕಾರವು ಇತ್ತಾಗುತ್ತದೆ ಎಂದು ಹೇಳಿದ್ದರೆ, ಊ ಈ ಸೇರಿಸಿಬಿಟ್ಟರೆ ಇನ್ನೇನು ಸಂಧಿಯಾಗಿಬಿಡ್ತದೆ, ಉಚ್ಚಾರಣ ಕಷ್ಟವಾಗ್ತದೆ, ಕೇಳುವವರಿಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ತಕಾರ ಸೇರಿಸಿಕೊಂಡರೆ ಉತ್ತಂದರೆ ಓಹೋ ಉಕಾರ ಎಂದು ಬಿಡಿಯಾಗಿ ಗೊತ್ತಾಗ್ತದೆ. ಅದಕ್ಕೋಸ್ಕರ ಉತ್ತು ಯಾವುದರಲ್ಲಿ ಇತ್ತಾಗುತ್ತದೋ ಅಂದರೆ ಏನು, ಅಲ್ಲಿ ವೃತ್ತಿಕಾರರು ನೋಡು, ಕೂಚುಟು ತೂಪು ಏತೆ ಉದಿತ ಉದಿತ ಅಂದರೆ ಏನು, ಉತ್ತು ಇತ್ತು ಈಸ್ ಉದಿತ್ ಹೇಳ್ತದೆ. ಇದು ಉದಿತ ಎನ್ನುವುದು ಬಹುವಚನ, ಗೊತ್ತಾಯ್ತಾ? ಉದಿತ ನೋ, ಅದು ಕರೆಕ್ಟಪ್ಪ, ಇತಪ್ಪರ ಅಲ್ಲಪ್ಪ. ಉದಿತ ಪದ ಇದೆ ವೃತ್ತಿಯಲ್ಲಿ, ವೃತ್ತಿಯಲ್ಲಿ ಎಲ್ಲಿದೆ? ಅದಾದ ನಂತರ ಉದಿತ ಎಂಬುದು ಬಹುವಚನ. ಏಕೆ ಉದಿತ್ ಏಕವಚನ, ಉದಿತ್ ಉದಿತೌ ಉದಿತ. ಅದಕ್ಕೋಸ್ಕರ ಕೂಚುಟು ತೂಪು ಏತೆ ಉದಿತ, ಇವುಗಳು ಉದಿತ್ತುಗಳಾಗುತ್ತವೆ. ಏಕೆ ಉದಿತ್ತುಗಳು, ಈ ಕೂನಲ್ಲಿ ಉಕಾರವು ಇತ್ತಿದೆ ಅಂದರೆ ಉಕಾರ ಮಾತ್ರ ಬಿಟ್ಟು ಹೋಗುತ್ತದೆ, ಆ ಕಾ ಉಳಿಯುತ್ತದಲ್ಲ, ಕಾ ಯಾವುದಕ್ಕೆ ಸೂಚಕ, ಕವರ್ಗ.
ಈ ಕೂಚು ಟು ತೂಪು ಎಲ್ಲ ಪಂಚವರ್ಗಗಳು, ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ, ಈ ಐದು ವರ್ಗಗಳು ಅಲ್ಲದೆ ಅಂದರೆ ಎಷ್ಟು ವರ್ಗ ಆಯಿತಂದರೆ ಅಣ್ಣಲ್ಲಿ ಹಯವರಟ್ಲನ್ ವರ್ಗ ಬಂತು, ಕುಚು ಟು ತೂಪನಲ್ಲಿ ಇವು ಬಂತು. ಅಂದರೆ ಏನು ಶಶಾಸ ಹಾ ಇಲ್ಲಿ ಸೇರಿಸ್ಕೊಂಡಿದ್ದಿ, ಶಶಾಸ ಮೂರೇ ಬಿಟ್ಟಿದ್ದೀವಿ ಅಲ್ಲವೇ, ಎಲ್ಲ ಬಂದು ಬಿಟ್ಟಿತ್ತು, ಈ ಮೂರೇ ಬಿಟ್ಟಿದ್ದೀವಿ ಅಲ್ಲವೇ. ಈಗ ನೋಡು ಈ ಸವರ್ಣಗಳು ಯಾವ ಯಾವುದಕ್ಕೆ ಸವರ್ಣ ಎಂದು ಹೇಳ್ತಾ ಇದ್ದಾರೆ. ತದೇವಂ, ತದೇವಂ ಅಂದರೆ ಇನ್ ದಿಸ್ ಮ್ಯಾನರ್, ಹೀಗೆ. ಆ ಇತ್ಯಷ್ಟಾದಶಾನಾಂ ಸಂಜ್ಞಾ, ಎಲ್ಲಿಯಾದರೂ ಅಕಾರ ಬಂದರೆ ಆ ಅಕಾರ ಸಂಜ್ಞಾ ಅಂದರೆ ಸೂಚಕ ಬೋಧಕ. ಅಕಾರವು 18 ಅಕಾರಗಳಿಗೆ, ಅಂದರೆ ಏನು ಹ್ರಸ್ವ ದೀರ್ಘ ಪ್ಲುತ ಉಚ್ಚ ಏನು ಉದಾತ್ತ ಅನುದಾತ್ತ ಸ್ವರಿತ ಅನುನಾಸಿಕ ಅನನುನಾಸಿಕ ಇಷ್ಟು ಹೇಳಿದ್ದೀವಲ್ಲ, ಅಕಾರವು ಎಲ್ಲಿಯಾದರೂ ಬಂದರೆ 18 ಅಕ್ಷರಗಳಲ್ಲಿ ಯಾವುದನ್ನಾದರೂ ತಗೊಳ್ಳಬಹುದು ಎಂದು ಸೂಚಕ. ಎಲ್ಲಿ ಎಲ್ಲಿ ಎಕ್ಸೆಪ್ಷನ್? ಎಲ್ಲಿ ವಿಧೀಯಮಾನ ಮಾತ್ರ, ಅಂದರೆ ಆದೇಶ ಆಗಮಗಳು ಪ್ರತ್ಯಯಗಳು. ಪ್ರತ್ಯಯ ಅಂದರೆ ನೋಡಿ, ರಾಮಶಬ್ದಕ್ಕೆ ಪ್ರತ್ಯಯಗಳು ಸೇರಿಸ್ತೀವಲ್ಲ, ಆ ಪ್ರತ್ಯಯಗಳಲ್ಲಿ ಇಲ್ಲ. ಇನ್ನೊಂದು ಕ್ರಿಯಾಪದಗಳಿಗೆ ತಿ ತಸ್ ಜಿ ಎಂದು ಹೇಳುತ್ತೀವಲ್ಲ, ಅದು ಅಲ್ಲ. ಕ್ರಿಯಾಪದಗಳಿಗೆ ಪ್ರತ್ಯಯ, ನಾಮಪದಗಳಿಗೆ ಪ್ರತ್ಯಯ, ಆದೇಶ ಆಗಮಗಳು, ಇನ್ನು ಕೃತ್ ಪ್ರತ್ಯಯ ತದ್ದಿತ ಪ್ರತ್ಯಯ, ಯಾವುದು ಇದು ಬರಬೇಕು ಎಂದು ಆಜ್ಞೆ ಮಾಡ್ತೀವೋ ಆದೇಶಗಳು ಆಗಮಗಳು ಪ್ರತ್ಯಯಗಳು ಅವುಗಳಲ್ಲಿ ಮಾತ್ರ ಎಕ್ಸೆಪ್ಷನ್. ಈಗ ಇರುವ ಸ್ಥಾನದಲ್ಲಿ ಮಾತ್ರ ಯಾವುದೇ ಅಕ್ಷರ ಇದ್ದರೆ ಅದರ ಸವರ್ಣಗಳೆಲ್ಲ ತಗೊಳ್ಳಬಹುದು. ಆ ಇದಕ್ಕೆ ಯಾವುದಕ್ಕೆ ಸೂಚ ಬೋಧಕ ಅಂದರೆ 30 ಅಕಾರಗಳಿಗೆ ಬೋಧಕ. ತಥಾ ಇಕಾರ ಓಕಾರವು, ಅಲ್ಲಿ ನೋಡು, ತಥಾ ಇಕಾರ ಓಕಾರವು ಅಂದರೆ ಇಕಾರವು ಹಾಗೆ 30 ಸೂಚಕ, ಉಕಾರವು ಅದು ಉಕಾರವು ಅದು ಸವರ್ಣ ದೀರ್ಘ ಆಗಿ ಅದು ಗುಣಸಂಧಿ ಬಂದು ಓಕಾರವು ಆಗಿದೆ, ಅದು ಗುಣಸಂಧಿ ಬಿಡಿಸಿದ್ದರೆ ಇಕಾರ ಉಕಾರವು. ಇಕಾರವು ಹಾಗೆ ಉಕಾರವು ಹಾಗೆ 18 ದ್ಯೋತಕ. ಹಾಗೆ ಋಕಾರ ಮಾತ್ರ 30 ಅಕ್ಷರಗಳಿಗೆ ಸೂಚಕ. ಅದು ಹೇಗೆ? ಋಕಾರದ 18, ಲುಕಾರದ 12. ಏಕೆಂದರೆ ಮಿತಸ್ಸಾವರ್ಣ್ಯಂ ವಾಚ್ಯಂ ಎಂದು ವಾರ್ತಿಕಕಾರ ಕಾತ್ಯಾಯನ ಹೇಳಿದ, ಪಾಣಿನಿ ಹೇಳಿದ್ದಲ್ಲ, ವಾರ್ತಿಕಕಾರ ಅದಕ್ಕೆ ಸಪ್ಲಿಮೆಂಟು. ವಾರ್ತಿಕಕಾರವನ್ನು ನಾವು ಕರೆಕ್ಷನ್ ಎಂದು ಹೇಳ್ತೀವಿ. ಕರೆಕ್ಷನ್ ಅಂದರೆ ಹೀ ಇಂಪ್ರೂವ್ಸ್ ಇಟ್, ಅಂದರೆ ಅದು ಸಪ್ಲಿಮೆಂಟ್ ಮಾಡ್ತಾನೆ, ಕರೆಕ್ಷನ್ ಮಾಡ್ತಾನೆ ಅಷ್ಟೇ. ವಾರ್ತಿಕ ಏನು ಮಾಡ್ತದೆ ಅಂದರೆ ಸಪ್ಲಿಮೆಂಟ್ ಮಾಡ್ತದೆ, ಅದನ್ನು ಇಂಪ್ರೂವ್ ಮಾಡ್ತದೆ. ಇಂಪ್ರೂವ್ ಅಂದರೆ ಕರೆಕ್ಷನ್. ಆದ್ದರಿಂದ ಇವನು ಇದು ಸಪ್ಲಿಮೆಂಟ್ ಮಾಡಿದ, 30 ಸೂಚಕ. ಹಾಗೆ ಏವಂ ಲುಕಾರೋಪಿ, ಲುಕಾರವು 30 ಸೂಚಕ. ಲುಕಾರ ಇದ್ದರೆ ಋಕಾರಗಳನ್ನು ಸೇರಿಸಿಕೊಳ್ತದೆ. ಏಚೋ ದ್ವಾದಶಾನಾಂ, ಈಗ ಏ ಓಂಗ್ ಐ ಔಚ್, ಈ ಏಚ್ ಎನ್ನುವುದು ಪ್ರತ್ಯಾಹಾರ. ಏಚ್ ಪ್ರತ್ಯಾಹಾರದಲ್ಲಿ ಏನೇನಿವೆ? ಏ ಓ ಐ ಔ, 4 ಅಕ್ಷರಗಳಿವೆ. ಈ 4 ಸ್ವರಗಳೇ, ಆದರೆ ಸ್ವಲ್ಪ ಏನದು ದೀರ್ಘ ಸ್ವರಗಳು ಅಲ್ಲವೇ, ಸಂಯುಕ್ತ ಸ್ವರಗಳು. ಇದರಲ್ಲಿ ಅಕಾರ ಇಕಾರ ಎರಡೆರಡು ಸೇರಿಕೊಂಡಿವೆ, ಆದ್ದರಿಂದ ಇವುಗಳಿಗೆ 12, ಏಕೆಂದರೆ ಹ್ರಸ್ವ ಇಲ್ಲ. ಆ 12 ದ್ಯೋತಕ ಬೋಧಕ. ಈಗ ಮುಂದೆ ಇನ್ನು ನಾವು ಅಣ್ ಪ್ರತ್ಯಾಹಾರದಲ್ಲಿ ಸ್ವರಗಳನ್ನು ಹೇಳಿಬಿಟ್ಟಿದ್ದೀವಿ. ಅಣ್ ಇಲ್ಲಿಯನ್ನು ಸಂದೇಹ, ಅಣ್ಣೆಂದರೆ ಮೊದಲನೇದೇ ಏಕೆ ತಗೊಂಡಿಲ್ಲ ಅಂದರೆ ರೂಲು ಬರಬೇಕಲ್ಲವೇ, ರೂಲು ಬರಲೇಬೇಕು, ಏಕೆಂದರೆ ಅವುಗಳು ಸ್ವರಗಳೇ. ಏ ಓನು ಬರಬೇಕು, ಅವುಗಳು ಸ್ವರ, ಅವುಗಳಿಗೆ ಏನದು ಸವರ್ಣಗಳನ್ನೇ ತಗೊಳ್ಳಬೇಕು. ಈಗ ಮತ್ತೆ ಹಯವರಟ್ನಲ್ಲಿ ಏನಿರುತ್ತದೆ ಅಂದರೆ ಹಾ ಒಂದು ಬಿಡುತ್ತೀವಿ, ಹಾಕಿ ಅದು ನಂತರ ಬರುತ್ತದೆ. ಯಾವಾರಾಲಗೆ ಏನಾಗುತ್ತದೆ, ಎರಡೆರಡು ಇರುತ್ತವೆ ಸವರ್ಣಗಳು. ಯಾವುದು? ಅನುನಾಸಿಕ ಅನನುನಾಸಿಕ. ವಾಕ್ಯ ನೋಡು, ಅನುನಾಸಿಕ ಅನುನಾಸಿಕ ಭೇದೇನ ಯವಲಾ ದ್ವಿಧಾ. ಅನುನಾಸಿಕ ಅನುನಾಸಿಕ ಭೇದೇನ ಯವಲಾ ದ್ವಿಧಾ. ಯವಲ ಅಂದರೆ ಏನು? ಹಯವರಟ್ ಹಾ ರ, ಹಾ ಇದೆ ರಾ ಇದೆ, ಎರಡು ಎಕ್ಸೆಪ್ಷನ್ಸ್. ಏಕೆಂದರೆ ಅವುಗಳಿಗಿಲ್ಲ, ಅವುಗಳಿಗೆ ಯಾವ ಸವರ್ಣವೂ ಇಲ್ಲ. ಹಕಾರವು ಒಂದೇ ಹಕಾರ, ಹಕಾರಕ್ಕೆ ಸವರ್ಣ ಹಕಾರ ಇಲ್ಲ ಅಲ್ಲವೇ. ರೇಫಕ್ಕೆ ರಕಾರ ಹೇಳಲ್ಲ, ಅದು ನೆನಪಿಟ್ಕೋ. ಸಂಸ್ಕೃತ ವ್ಯಾಕರಣದಲ್ಲಿ ಎಲ್ಲ ಅಕ್ಷರಗಳನ್ನು ಕಕಾರ ಚಕಾರ ಟಕಾರ ತಕಾರ ಪಕಾರ ಯಾವುದಾದ್ರೂ ಹೇಳ್ಬೋದು. ರಾ ಬಂದಾಗ ರಕಾರ ಎಂದು ಯಾವಾಗಲೂ ಹೇಳಲ್ಲ. ಏಕೆ ಹೇಳಲ್ಲವೋ ಗೊತ್ತಿಲ್ಲ, ಅದೊಂದು ವ್ಯಾಕರಣ ನಿಯಮ ಆಗಿಬಿಟ್ಟಿದೆ ವ್ಯಾಕರಣ ಶಾಸ್ತ್ರದಲ್ಲಿ, ರೇಫ ಹೇಳ್ತೀವಿ. ಅದರಿಂದ ರೇಫಕ್ಕೆ ಹಕಾರಕ್ಕೆ ಈ ಎರಡಕ್ಕೆ ಸವರ್ಣಗಳಿಲ್ಲ.
ಮರಿ ಸವರ್ಣಗಳಿಲ್ಲದಿದ್ದೇ ಏಕೆ ಹೇಳಿದ್ದೀರಿ ಅಂದರೆ ಪ್ರತ್ಯಾಹಾರದಲ್ಲಿ ಬಂದು ಬಿಟ್ಟಿದೆ, ಏನು ಮಾಡ್ತೀವಿ ಆ ಎರಡನ್ನು ಬಿಟ್ಟು ಬಿಡ್ತೀವಿ. ಏಕೆಂದರೆ ಪ್ರತ್ಯಾಹಾರದಲ್ಲಿ ಆ ಒಂದು ಎರಡಕ್ಕೆ ಇಲ್ಲ, ಆದರೆ ಯಾವ ಲ ಈ ಮೂರು ಅಕ್ಷರಗಳಿಗೆ ಸವರ್ಣಗಳಿವೆ. ಮೂರು ಅಕ್ಷರಗಳು ವ್ಯಂಜನಗಳಲ್ಲವೇ? ಹೌದು, ವ್ಯಂಜನಕ್ಕೂ ಸವರ್ಣಗಳಿವೆ. ಯಾವುದು ಅನುನಾಸಿಕ ಇದೆ, ಯಕಾರಕ್ಕೆ ಯಾ ಅನುನಾಸಿಕ ಇದೆ, ವಕಾರಕ್ಕೆ ವಾ, ಮತ್ತೇನು ಲಕಾರಕ್ಕೆ ಲ, ವಿದ್ವಾನ್ ಲಿಖತಿ ಲಿಖತಿ ಲ ತೋ ವಿದ್ವಾನ್ ಲಿಖತಿ. ಅಲ್ಲಿ ಅನುನಾಸಿಕ ಲಕಾರ ಇದೆ, ಅನುನಾಸಿಕ ಯಕಾರ ಇದೆ. ಏನದು ಅನುನಾಸಿಕ ಯಕಾರನೂ ಇದೆ. ವ್ಯಾಕರಣದಲ್ಲಿ ಪದಗಳ ಪ್ರಯೋಗ ಕಂಡುಬರುತ್ತದೆ ಸಂಸ್ಕೃತ ಭಾಷೆಯಲ್ಲಿ. ಅಂದರೆ ವಕಾರಕ್ಕೂ ಇದೆ, ಮತ್ತು ವಾ ವಾ ಹಿಂದಿಯಲ್ಲಿಯೂ ಇದೆ ಎಂದು ನಾನು ಹೇಳಿದ್ದೀನಲ್ಲ. ಕುಮಾರ ಎಂದು ಹೇಳ್ತಾರೆ ಅವರು, ಕುಮಾರ ಕಿ ಕುಮಾರ ಕುಮಾರ ಎಂದು ಹೇಳ್ತಾರೆ. ಅದರಿಂದ ಯಾವಾಲ ಈ ಮೂರುಗಳಿಗೆ ಏನಿದೆ, ಅನುನಾಸಿಕ ಅನನುನಾಸಿಕ ಇದೆ. ಅದರಿಂದ ಒಂದು ಹೇಳಿದ್ದರೆ ಇನ್ನೊಂದು ತಗೊಳ್ಳಬೇಕು. ಅದಕ್ಕೆ ಎರಡೇ ಏನದು ಸವರ್ಣಗಳು, ಈಗ ಮಿಕ್ಕದೇನಿಲ್ಲ, ಎರಡೇ ಎರಡು ಸವರ್ಣಗಳು. ಈಗ ಮುಂದೆ ತೇನ ಅನುನಾಸಿ ತೇನ ಅನುನಾಸಿಕ ಹತೇ ದ್ವಯೋರ್ ದ್ವಯೋರ್ ಸಂಜ್ಞಾ ತೇನ ಅನನುನಾಸಿಕ ನೋ ಅನನುನಾಸಿಕ ತೇನ ಹೇಳುದು, ಮತ್ತೆ ಹೇಳುದು ತೇನ ಅನನುನಾಸಿಕಾಹ ಅನನುನಾಸಿಕಾಹ ತೇ ದ್ವಯೋಹ 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 ಸಂಜ್ಞಾ. ಅದರಿಂದ ಅನನುನಾಸಿಕಾಹ ಇರುತ್ತವೆ. ಅನುನಾಸಿಕ ಇದ್ದೆ ಅನನುನಾ, ಇವು ಅನನುನಾಸಿಕಗಳು. ಈ ಅನನುನಾಸಿಕಗಳಿಗೆ ಅನುನಾಸಿಕ ರೂಪ ಇರುತ್ತದೆ, ಅದರಿಂದ ಎರಡೆರಡಕ್ಕೆ ಸಂಜ್ಞೆಗಳಾಗುತ್ತವೆ. ಓಕೆ. ಈಗ ಕೂಚುಟು ತೂಪಗಳಿಗೆ ಅವುಗಳು ಬಂದು ಬಿಟ್ಟಿವೆ, ಈಗ ಏನು ಮಾಡೋಕ್ಕಾಗಲ್ಲ. ಅವುಗಳಿಗೆ ಏನು ಹೇಳ್ತೀವಿ, ಸವರ್ಣಗಳಿಲ್ಲವೇ ಇಲ್ಲ. ಕಕಾರಕ್ಕೆ ಕಕಾರಣ ಏನಿದೆ, ಚಕಾರಕ್ಕೆ ಚಕಾರ ಅಲ್ಲೇನಿಲ್ಲ. ಮತ್ತು ಮರಿ ಕೂಚುಟು ತೂಪುಕ್ಕೆ ಏಕೆ ಹೇಳಿದ್ದಾರೆ ಅಂದರೆ ನನಗೂ ಗೊತ್ತಾಗ್ತಾ ಇಲ್ಲ. ಕೂಚುಟು ತೂಪು ಇವುಗಳಿಗೆ ಏನು ಇಲ್ಲವೇ ಇಲ್ಲವೇ. ಹಾಂ, ನೋಡ್ತೀನಿ. ಇವುಗಳು ಸವರ್ಣ ಏಕೆ ಹೇಳಿದ್ದಾರೆ? ಕಾಕಿ ಕಾನೆ ಇದೆ ಅಲ್ಲವೇ, ಬೇರೆ ಏನಿಲ್ಲವೇ ಇಲ್ಲ. ಒಂದೇ ಹೇಳಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ಇದು ನಾನು ನೋಡ್ತೀನಿ ವ್ಯಾಖ್ಯಾನ. ಇವರನ್ನು ಏನು ನಾನು ತುಂಬ ಹಿಂದೆ ಕೇಳಿದ್ದೀನಿ, ಈಗ ತುಂಬ ದಿವಸ ಆಯಿತು ಮರ್ತೇ ಹೋದೆ. ಅಣುದಿತ್ ಚೆನ್ನಾಗಿದೆ, ಉದಿತ್ ಬೇಕಾಗಿಲ್ಲ ಅಲ್ಲವೇ. ಅಣ್ ಸವರ್ಣಸ್ಯ ಚಾಪ್ರತ್ಯಯ ಅಂದರೆ ಆಗುತ್ತಿತ್ತು. ಉದಿತ್ ಹೇಳಬೇಕಾಗಿಲ್ಲ. ಕುಚಿತ್ ಉದಿತ್ತು ಅಂದರೆ ಕುಚುಟು ತುಪ್ಪು ಹೇಳಬೇಕಾಗೇ ಇಲ್ಲ. ಓ, ಅಂದರೆ ಓ ಕರೆಕ್ಟ್ ಕರೆಕ್ಟ್. ಸಿ ನೋಡಿ, ಕಾಖ ಗಾಘ ಙ ಜ್ಞಾ ಬಿಡು. ಕಾಖ ಗಾಘ ಙ ಈ ನಾಲ್ಕಿಗೆ ಸ್ಥಾನ ಒಂದೇ, ನಿಜವಾಗಿ ಐದು ಅಕ್ಷರಗಳಿಗೆ ಸ್ಥಾನ ಒಂದೇ. ಪ್ರಯತ್ನ ನೋಡಿದ್ದರೆ ನಾಲ್ಕಕ್ಕೆ ಪ್ರಯತ್ನ ಒಂದೇ ಅಲ್ಲವೇ. ನಾಲ್ಕಕ್ಕೆ ಐದನೈದು ಸೇರಿಸ್ಕೊಳ್ಳಬಹುದು. ಅನುನಾಸಿಕ ಸವರ್ಣ ಆಗುತ್ತದಲ್ಲ, ಅನುನಾಸಿಕ ಸವರ್ಣ ಆಗುತ್ತದೆ ಅಂದರೆ ಕರೆಕ್ಟೇ. ಇದು ಉದಿತನೂ ಹೊಂದುತ್ತದೆ. ಈಗ ನೋಡಿ ಅರ್ಥವಾಯಿತು. ಕಾ ಒಂದು ಹೇಳಿದರೆ ಅಲ್ಲಿ ಅದು ಕವರ್ಗದ ಯಾವ ಅಕ್ಷರವಾದಕ್ಕೂ ಇಂಪ್ಲೈ ಆಗುತ್ತದೆ. ಕಾ ಹೇಳಿದ್ದರೆ ಯಾವ ಕವರ್ಗದ ಅಕ್ಷರವಾದರೂ ತಗೊಳ್ಳಬಹುದು. ಏಕೆ, ಅದು ಉದಿತ್ತಿನಲ್ಲಿ ಅಂದರೆ ಕವರ್ಗದಲ್ಲಿ ಐದು ಅಕ್ಷರಗಳಲ್ಲಿ ಯಾವುದು ಇನ್ನೊಂದಿಗೆ ಸಮಾನ ಪ್ರಯತ್ನ ಇದೆ, ಆಭ್ಯಂತರ ಪ್ರಯತ್ನ ಸಮಾನ. ಏಕೆ, ಅಕುಹ ವಿಸರ್ಜನೀಯಾನಾಂ ಕಂಠಸ್ಥಾನಂ. ಪ್ರಯತ್ನವು ಯಾವುದು? ಸ್ಪೃಷ್ಟಂ ಪ್ರಯತ್ನಂ ಸ್ಪರ್ಶಾನಾಂ. ಸ್ಪೃಷ್ಟಂ ಪ್ರಯತ್ನಂ ಸ್ಪರ್ಶಾನಾಂ ಹೇಳಿದ್ದರೆ ಕಾದಯೋ ಮಾವಸಾನಾಹ ಸ್ಪರ್ಶಃ ಹೇಳಿದ. ಅದರಿಂದ ಎಲ್ಲ ಸ್ಪರ್ಶಾಕ್ಷಗಳಿಗೆ ಪ್ರಯತ್ನ ಒಂದೇ, ಆದರೆ ಸ್ಥಾನ ಬೇರೆ ಇದೆ. ಅದರಿಂದ ಕವರ್ಗದ ಅಕ್ಷರಗಳಿಗೆ ಸ್ಥಾನ ಒಂದೇ, ಪ್ರಯತ್ನ ಒಂದೇ. ಅದರಿಂದ ಕಾ ಎಂದು ಹೇಳಿದರೆ ಕಾ ಕಾ ಘ ಘ ಞ ಯಾವುದಾದರೂ ತಗೊಳ್ಳಬಹುದು. ಚಾಕಿ ಚಾ ಜ ಞ ಜ ಯಾವುದು ತಗೊಳ್ಳಬಹುದು. ಅಂದರೆ ಸವರ್ಣಗಳು ಅವು, ಅವು ಸವರ್ಣಗಳಾಗುತ್ತವೆ ಅಲ್ಲಿ ನೋಡಿ. ಮತ್ತು ಟಾಕಿ ಸವರ್ಣಗಳು, ಪಾಕಿ ಸವರ್ಣಗಳು, ಈ ಐದು ಇವು ಆಲ್ಸೋ ಸವರ್ಣಗಳಿವೆ ಎಂದಾಯಿತು ಅಲ್ಲವೇ. ಸ್ಥಾನ ಪ್ರಯತ್ನ ಒಂದಿದ್ದರೆ ಸವರ್ಣ ಮೊದಲೇ ಹೇಳಿದ್ದೀವಿ. ಅದರಿಂದ ಇವುಗಳಿಗೂ ಸವರ್ಣ ಇದೆ. ಆಯ್ತಲ್ಲ, ಕಷ್ಟೇ. ಈಗ ಮುಂದಿನ ಸೂತ್ರ ನೋಡು, ಹನ್ನೆರಡನೇ ಸೂತ್ರ. ಪರಸ್ಸನ್ನಿಕರ್ಷ ಸಂಹಿತ. ಪರಸ್ಸನ್ನಿಕರ್ಷ ಸಂಹಿತ
ಸನ್ನಿಕರ್ಷಃ ಅಂದರೆ ವೃತ್ತಿಯಲ್ಲೇ ಹೇಳಿಬಿಡ್ತಾರೆ ನೋಡಿ, ಸನ್ನಿಧಿ ಎಂದು ಹೇಳಿದೆ ನೋಡಿ. ವೃತ್ತಿ ಓದೋಣ, ವರ್ಣಾನಾಂ ಅತಿಶಯಿತಃ ಸನ್ನಿಧಿಃ ಸಂಹಿತಾ ಸಂಜ್ಞಾ ಸ್ಯಾತ್. ನಾವು ಸಂಧಿ ಎಂದು ನಾವು ಕೇಳ್ತೀವಲ್ಲ, ಸಂಧಿ ಎಂದು. ಸಂಹಿತ ಅಂದರೆ ಸಂಧಿ ಅಂದರೆ ಅರ್ಥ. ಸನ್ನಿಹಿತ ಸಂಹಿತ ಅಂದರೆ ಸಂಧಿ. ಸನ್ನಿಹಿತ ಹೇಳಿದ್ದರೂ ಸಂಧಿ ಹೇಳಿದ್ದರೂ ಒಂದೇ ಅರ್ಥ. ಈ ಸಂಧಿ ಅಥವಾ ನಾವು ಸಂಧಿಲು ಹೇಳ್ತೀವಲ್ಲ, ಸಂಧಿಗಳು ಹೇಳ್ತೀವ ಕನ್ನಡದಲ್ಲಿ. ಹಾಂ, ಸಂಧಿಗಳು ವಿಸರ್ಗ ಸಂಧಿ, ಏನದು ಸ್ವರ ಸಂಧಿ, ವ್ಯಂಜನ ಸಂಧಿ ಹೇಳ್ತೀವಲ್ಲ. ಈ ಸ್ವರ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ, ಇದನ್ನೇ ಸಂಸ್ಕೃತದಲ್ಲಿ ಸಂಹಿತ ಎಂದು ಇನ್ನೊಂದು ಹೆಸರು. ಅದು ತೈತ್ತರೀಯದಲ್ಲಿ ಸಂಹಿತೋಪಾಸನ ಇದೆ ನೋಡಿ. ಅಥಾತಸ್ಸಗಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ, ಅಲ್ಲಿ ಹೇಳ್ತಾರೆ, ಸಂಹಿತ ಹೇಳ್ತಾರೆ. ಸಂಹಿತ ಅಂದರೆ ಸಂಧಿ. ಈ ಸಂಹಿತ ಉಪಾಸನ ತೈತ್ತರೀಯ ಶಿಕ್ಷಾವಲ್ಲಿ ಹೇಳಿದ ಹಾಗೆ ಐತರೇಯ ಅರಣ್ಯಕದಲ್ಲಿಯೂ ಇದೆ. ಐತರೇಯ ಅರಣ್ಯಕದಲ್ಲಿ ಸಂಹಿತ ಸಂಧಿ ಮತ್ತೆ ಬರುತ್ತದೆ, ಇದೇ ತರಹ ಬರುತ್ತದೆ. ಆದರೆ ಸಂಹಿತ ಅಥವಾ ಸಂಧಿ ಅಂದರೆ ಏನು? ಸಂಧಿ ಅಂದರೆ ಏನು ಹೇಳ್ತಾರೆ ಇವರು? ಹೇಳ್ತಾರೆ ಸನ್ನಿಕರ್ಷ. ಸನ್ನಿಕರ್ಷ ಅಂದರೆ ಏನು? ಪರಸನ್ನಿಕರ್ಷ. ಪರ ಅಂದರೆ ಏನು? ಪ್ರಕೃಷ್ಟ, ಅತಿಶಯ ಅಂದರೆ ಅತ್ಯಂತ ಸನ್ನಿಹಿತವಾಗಿ ಬರುವುದು. ಎರಡು ಅಕ್ಷರಗಳು ಅತ್ಯಂತ ಸನ್ನಿಹಿತವಾಗಿ ಬಂದರೆ ಅದನ್ನು ಸಂಧಿ ಎಂದು ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಲೌಕಿಕರು ಸಂಧಿ ಅಂದರೆ ಏನು ತಿಳ್ಕೊಳ್ತಾರೆ? ಸಂಧಿ ಅಂದರೆ ಎರಡು ಅಕ್ಷರಗಳು ಅತ್ಯಂತ ಸನ್ನಿಹಿತವಾಗಿದ್ದರೆ, ಅತ್ಯಂತ ಸನ್ನಿಹಿತ ಅಂದರೆ ಅಕ್ಕಪಕ್ಕದಲ್ಲಿ, ಪಕ್ಕಪಕ್ಕನೆ, ಅತ್ಯಂತ ಪಕ್ಕಪಕ್ಕದಲ್ಲಿ ಬಂದರೆ ಅದಕ್ಕೆ ಸಂಧಿ ಹೇಳ್ತೀವಿ. ಆ ಸಂಧಿ ಆದಾಗ ಇನ್ನೊಂದು ಅಕ್ಷರ ಅದರ ಸ್ಥಾನದಲ್ಲಿ ಬರಬೇಕು ಅಂದರೆ ಅದು ಆದೇಶ ಹೇಳ್ತೀವಿ, ಅದು ಸಂಧಿ ಅಲ್ಲ. ಸಂಧಿಗೆ ಆದೇಶ ಬರುತ್ತದೆ, ಅದು ಬೇರೆ. ಸಂಧಿ ಇರುವಾಗ ಆದೇಶ ಬರುತ್ತದೆ, ಬಟ್ ಆದೇಶ ಬರುವುದನ್ನು ಸಂಧಿ ಹೇಳಲ್ಲ. ಸಂಧಿ ನಿಯಮ ಹೇಳ್ತೀರಿ. ಸಂಧಿ ನಿಯಮ ಅಂದರೆ ಏನು? ಸಂಧಿ ಬಂದಾಗ ಆದೇಶದ ನಿಯಮ. ಸಂಧಿ ನಿಯಮ ಅಂದರೆ ಯಾವುದರ್ಥ? ಸಂಧಿ ನಿಯಮ, ಸಂಧಿ ಅಂದರೆ ಎರಡು ಪಕ್ಕದಲ್ಲಿ ಬಂದಾಗ ಅದು ಸಂಧಿ. ಸಂಧಿ ಬಂದಾಗ ಒಂದು ನಿಯಮ ಏನಂದರೆ ಈ ಅಕ್ಷರ ಬರುತ್ತದೆ ಎನ್ನುವುದು ಆದೇಶ. ಆದೇಶ ಆಗಮದ ಅದು ನಿಯಮ. ಬಟ್ ಸಂಧಿ ಅಂದರೆ ಎರಡು ಅಕ್ಷರಗಳು ಹತ್ತಿರದಲ್ಲಿರುವುದೇ ಸಂಧಿ ಅಲ್ಲವೇ. ಸೊ ಪರಸನ್ನಿಕರ್ಷ, ಸನ್ನಿಕರ್ಷ ಅಂದರೆ ಹತ್ತಿರವಾಗಿ ಬರುವುದು. ಪರ ಅಂದರೆ ಏನು? ಎಕ್ಸ್ಟ್ರೀಮ್. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ವಿಸಿನಿಟಿ. ಸನ್ನಿಕರ್ಷ ಅಂದರೆ ಎಕ್ಸ್ಟ್ರೀಮ್ ಅಡ್ಜಸೆನ್ಸ್ ಅಂದರ್ಥ. ಎಕ್ಸ್ಟ್ರೀಮ್ ಅಡ್ಜಸೆನ್ಸ್ ಆರ್ ವಿಸಿನಿಟಿ ಈಸ್ ಕಾಲ್ಡ್ ಸಂಹಿತ. ಸಂಧಿ ಈಸ್ ಸಮಥಿಂಗ್ ವೆನ್ ದ ಟೂ ಆಲ್ಫಾಬೆಟ್ಸ್ ಟೂ ಲೆಟರ್ಸ್ ಕಮ್ ಕ್ಲೋಸೆಸ್ಟ್. ಎಕ್ಸ್ಟ್ರೀಮ್ ಅಂದರೆ ಕ್ಲೋಸೆಸ್ಟ್ ಎಂದರ್ಥ, ಅತ್ಯಂತ ಸನ್ನಿಹಿತ ಅಂದರೆ ದೇ ಕಮ್ ಟು ದ ಎಕ್ಸ್ಟ್ರೀಮ್ ವಿಸಿನಿಟಿ ಆಫ್ ಟೂ ಲೆಟರ್ಸ್. ದಟ್ ಕಾಂಟೆಕ್ಸ್ಟ್ ದಟ್ ಸಿಚುವೇಶನ್ ಈಸ್ ಕಾಲ್ಡ್ ಸಂಧಿ. ಅದನ್ನು ಸಂಧಿ ಹೇಳ್ತೀವಿ. ವೃತ್ತಿ ನೋಡೋಣ. ವರ್ಣಾನಾಂ ಹೇಳಿದ್ದೇವೆ. ಅತಿಶಯಿತ ಸನ್ನಿಧಿ. ಅತಿಶಯ ಅಂದರೆ ಏನು? ಅತಿಶಯ ಅಂದರೆ ಏನು? ಅತಿಶಯ ಅಂದರೆ ಈಗ ಮಧ್ಯದಲ್ಲಿ ಬೇರೆದು ಬರಲ್ಲ, ಈ ಎರಡು ಹತ್ತಿರಕ್ಕೆ ಬಂದು ಬಿಡ್ತವೆ ಅಂತ ಅರ್ಥ. ಅತಿಶಯಿತ ಸನ್ನಿಧಿ ಸಂಹಿತಾ ಸಂಜ್ಞಾ ಸ್ಯಾತ್. ಇದು ಮೊದಲನೇ ಅಧ್ಯಾಯ, ಸಂಜ್ಞಾ ಪ್ರಕರಣ ಎಂದು ಹೇಳಿದ್ದೀವಿ. ಅಂದರೆ ಏನು? ಕೆಲವು ಟರ್ಮ್ಸ್ ಹೇಳುತ್ತಾ ಇದ್ದಾನೆ. ಸಂಜ್ಞಾ ಅಂದರೆ ಕೆಲವು ಟರ್ಮ್ಸ್, ಸೈನ್ ಎಂದು ಹೇಳ್ತೀವಿ ನೋಡಿ, SIGN ಸೈನ್. ಅಂದರೆ ಒಂದು ಪದಗಳು ಬಳಸ್ತಾನೆ, ಈ ಪದಕ್ಕೆ ಈ ಅರ್ಥ, ಈ ಪದಕ್ಕೆ ಈ ಅರ್ಥ. ಕೆಲವು ಟೆಕ್ನಿಕಲ್ ಟರ್ಮ್ಸ್, ಇವುಗಳು ಕೆಲವು ಅಬ್ರಿವಿಯೇಷನ್ಸ್ ಹೇಳಬಹುದು. ಕೆಲವು ಟೆಕ್ನಿಕಲ್ ಟರ್ಮ್ಸ್ ಅಂದರೆ ಈ ಪದ ಹೆಸರಿಟ್ಟರೆ ಈ ಹೆಸರು ಇದನ್ನು ಸೂಚಿಸುತ್ತದೆ. ಈಗ ಮತ್ತೆ ಪಾಣಿನಿ ಮುಂದಿನ ಸೂತ್ರಗಳಲ್ಲಿ ಈ ಅಬ್ರಿವಿಯೇಷನ್ಸು, ಈ ಸೈನ್ಗಳನ್ನು, ಸಿಂಬಲ್ಗಳನ್ನು ಬಳಸ್ತಾ ಇರ್ತಾನೆ. ಏಕೆಂದರೆ ಸಿಂಬಲ್ ಬಳಸಿದರೆ ಶಾರ್ಟ್ಕಟ್ ಆಗುತ್ತದೆ, ಇಲ್ಲದಿದ್ದರೆ ಪ್ರತಿ ಟೈಮ್ ಅಕ್ಷರಗಳನ್ನೆಲ್ಲ ಹಾಕುತ್ತಾ ಇದ್ದರೆ ದೊಡ್ಡ ಪ್ಯಾರಾಗ್ರಾಫ್ ಆಗ್ತದೆ. ಅದರಿಂದ ಶಾರ್ಟ್ಕಟ್ ಆಗುವುದಕ್ಕೆ ಕೆಲವು ಸೈನ್ಸ್ ಹಾಕಿಬಿಡ್ತಾನೆ. ಇದು ಎಂದು ಹೇಳಿಬಿಟ್ರೆ ಸಂಹಿತ ಅಂದರೆ ಹೇಳಿಬಿಟ್ರೆ ಆಗ್ತದೆ. ಸಂಹಿತ ಅಂದರೆ ಎರಡು ಅಕ್ಷರಗಳು ಹತ್ತಿರ ಬರಬೇಕು. ಹಾಗೆ ಇನ್ನೊಂದು ಸಂಜ್ಞೆಯನ್ನು, ಸಂಜ್ಞೆ ಅಂದರೆ ಇನ್ನೊಂದು ಸಿಂಬಲ್, ಇನ್ನೊಂದು ಸೈನನ್ನು ಹೇಳ್ತಾ ಇದ್ದಾರೆ ನೋಡು. ಮುಂದಿನ ಸೂತ್ರ, ಹಲೋ ನಂತರ ಸಂಯೋಗ. ಸಂಯೋಗ ಹೇಳ್ತಾ ಇದ್ದಾನೆ. ಸಂಯೋಗ ಅಂದ್ರೇನು? ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ? ರಕ್ತ ಕಾತ ಸೇರಿಕೊಂಡಿರುವ ಅಕ್ಷರಕ್ಕೆ ಏನು ಹೇಳ್ತಾರೆ? ಸಂಯುಕ್ತಾಕ್ಷರ. ಅದೇ ಸಂಯುಕ್ತಾಕ್ಷರ ತೆಲುಗಿನಲ್ಲಿ ಹೇಳ್ತೀವಿ, ಅದನ್ನೇ ಜೋಡಾಕ್ಷರ ಎಂದು ಹೇಳ್ತೀವಿ. ಜೋಡ್ ಅಂದರೆ
ಜೋಡಿಸಿರುವುದು, ಒಂದು ಒಂದು ಸೇರಿಕೊಂಡು ಬಿಟ್ಟಿರುವುದು. ಇದಕ್ಕೆ ಕಂಜಂಕ್ಟ್ ಕಾನ್ಸನೆಂಟ್ ಅಂತ ಹೇಳ್ತಾರೆ. ಕಂಜಂಕ್ಟ್ ಇಂಗ್ಲೀಷ್ನಲ್ಲಿ ಕಾನ್ಸನೆಂಟ್ಸ್ ವಿಚ್ ಜಾಯಿನ್ ಕಂಜಾಯಿಂಡ್ ಕಂಜಂಕ್ಟ್ ಕಾನ್ಸನೆಂಟ್ಸ್ ಅಂತ ಕಂಜಾಯಿಂಡ್ ಕಾನ್ಸನೆಂಟ್ಸ್ ಅಂದರು. ಇದಕ್ಕೆ ಸಂಯೋಗವೇ ಸಂಯುಕ್ತ. ನೀವು ಸಂಯುಕ್ತಾಕ್ಷರ ಎಂದು ಯಾವುದನ್ನು ಕನ್ನಡದಲ್ಲಿ ಹೇಳಿದ್ದೀರೋ ಅದನ್ನೇ ಪಾಣಿನಿ ತನ್ನ ಭಾಷೆಯಲ್ಲಿ ಸಂಯೋಗ ಎಂದು ಹೇಳಿದ. ಸಂಯೋಗ ಅಂದರೆ ಯಾವ ಅಕ್ಷರಗಳು ಸಂಯೋಗ? ಇವನು ಹೇಳ್ತಾರೆ, ಹಲ್ಲುಗಳು ವ್ಯಂಜನಗಳು ಎರಡು ಸೇರಿ ಎರಡಾಗಲಿ ಮೂರಾಗಲಿ ಎಷ್ಟಾಗಲಿ, ಸಾಮಾನ್ಯವಾಗಿ ನಾವು ಎರಡೇ ಅಕ್ಷರಗಳು ನೋಡ್ತೀವಿ ನಮ್ಮ ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ಮೂರು ಮೂರು ಸೇರಿಕೊಳ್ತೇವೆ ಗೊತ್ತಾ, ನಾವು ಮೂರು ನಾಲ್ಕು ಸೇರಿಕೊಳ್ತವೆ. ಹಾಂ ಸೇರಿಕೊಳ್ತವೆ. ಒಂದು ಒಂದು ಹೇಳ್ತೀನಿ ನೋಡಿ, ರಾತ ಸ ನ ನಾಲ್ಕು ಅಕ್ಷರಗಳು ಸೇರಿಕೊಂಡಿವೆ ಗೊತ್ತಾ. ಕೃತ್ಸ್ನಂ ಕೇಳಿದೆಯಾ? ಕೃತ್ಸ್ನ ಕೃತ್ಸ್ನದಲ್ಲಿ ಎಲ್ಲಿ ಎಷ್ಟಿವೆ? ತಾಸ ನ ಮೂರಿವೆ. ಅದನ್ನು ಆಬ್ಸ್ಟ್ರಾಕ್ಟ್ನವನ್ನು ಮಾಡಿದ್ದರೆ ಕಾರ್ತ್ಸ್ನ್ಯಂ, ಕಾರ್ತ್ಸ್ನ್ಯ ಅಂದರೆ ಇನ್ನೂ ರೇಫ ಸೇರಿಕೊಂಡಿದೆ. ಅಂದರೆ ತಾಸ ನಾಕಿ ರೇಫ ಸೇರಿಕೊಂಡು ನಾಲ್ಕು ಅಕ್ಷರಗಳಾಗಿವೆ. ಇನ್ನೊಂದು ಶಾರಂಗ್ ಧನ್ವಿ ಅಂತ ಹೇಳಿದೆ, ಶಾರಂಗ ಧನ್ವಿ ರಾ ಙ ಎರಡು ಅಕ್ಷರಗಳು ಸೇರಿಕೊಂಡಿವೆ. ಶಾರಂಗ ಅಲ್ಲವೇ, ರಾ ಙ ಗ ಮೂರು ಅಕ್ಷರಗಳು ಸೇರಿ ಉಚ್ಚರಿಸುವಾಗ ಶಾರಂಗ ಹೇಳ್ತಾರೆ, ಅಲ್ಲ ಶಾರಂಗ ಹೇಳಿದ್ರು, ಶಾರಂಗ್ ಧನ್ವಿ ಶಾರಂಗ್ ಧನ್ವಿ ರಾ ಙ ಗ. ಅದು ಅದೇನು ವಿಷ್ಣು ಸಹಸ್ರನಾಮದ ಕೊನೆಯ ಶ್ಲೋಕ ಬರ್ತದೆ ನೋಡಿ, ಶಾರಂಗ್ ಧನ್ವಿ. ಅಲ್ಲಿ ಮೂರು ಸಂಯುಕ್ತಾಕ್ಷರಗಳು, ಮೂರು ವ್ಯಂಜನಗಳು ಸೇರಿಕೊಂಡು ಸಂಯುಕ್ತಾಕ್ಷರ ಆಗಿದೆ. ಸಂಸ್ಕೃತದಲ್ಲೇ ಹೆಚ್ಚು ಹೆಚ್ಚು ವ್ಯಂಜನಗಳು ಸೇರಿಕೊಳ್ಳುವುದು ಕಂಡುಬರುತ್ತದೆ. ಮಿಕ್ಕ ಭಾಷೆಗಳಲ್ಲಿ ಸಾಮಾನ್ಯವಾಗಿ ಎರಡೇ ಎರಡು. ಈಗ ಹಿಂದಿಯಲ್ಲಿ ಎರಡೂ ಇಲ್ಲ. ಅವ್ರೇನು ಹೇಳ್ತಾರೋ ಗೊತ್ತಾ, ಎರಡು ಅಕ್ಷರವನ್ನು ಬಿಡಿಸಿ ಬಿಡಿಸಿ ಹೇಳಿಬಿಡ್ತಾರೆ. ಪ್ರಕಾಶ್ ಇದ್ದರೆ ಪರ್ಕಾಶ್ ಅಂತ ಹೇಳಿಬಿಡ್ತಾರೆ, ಅಲ್ಲವೇ ಪರ್ಕಾಶ್ ಅಂತ ಹೇಳಿಬಿಡ್ತಾರೆ ಅಷ್ಟೆ. ಶ್ಮಶಾನ್ ಅಂದಿದ್ದರೆ ಏನು ಹೇಳ್ತಾರೆ ಗೊತ್ತಾ, ಶಮ್ಶಾನ್. ಶ್ಮಶಾನ ಹೇಳುವುದೇ ಅಲ್ಲ, ಶ್ಮಶಾನ ಅಂದರೆ ಶಮ್ಶಾನ್ ಅಂತ ಹೇಳಿಬಿಡ್ತಾರೆ. ಅವರು ಸಂಯುಕ್ತ ಅಕ್ಷರವೇ ಇಲ್ಲ, ಅದೇನೋ ಹಿಂದಿ ಭಾಷೆ. ರಕ್ತ ಹೇಳ್ತಾರೆ ರಕ್ಕತ್ ಅಂತ ಹೇಳಿಬಿಡ್ತಾರೆ ಅಷ್ಟೆ. ಅದು ಬಿಡಿಸೇ ಬಿಡ್ತಾರೆ ಅವರು, ಸಂಯುಕ್ತ ಅಕ್ಷರಗಳೇ ಮಾಡಲ್ಲ. ಸಂಸ್ಕೃತದಲ್ಲೇ ಸಂಯುಕ್ತ ಅಕ್ಷರ ಅದು ಎರಡೆರಡು ಮೂರು ಮೂರು. ಚಕ್ರ ಇದ್ದರೆ ಚಕ್ಕರ್ ಅಂತ ಹೇಳಿಬಿಡ್ತಾರೆ, ಆ ಕಕಾರ ಸೇರಿಸ್ಕೊಂಡು ಚಕ್ರ ಹೇಳಲ್ಲ, ಚಕ್ಕರ್ ಕಾಟ್ನ ಚಕ್ಕರ್ ಅಂತ ಹೇಳಿಬಿಡ್ತಾರೆ. ಚಕ್ರ ದಕ್ಷಿಣ ದೇಶದಲ್ಲೇ ಸಂಸ್ಕೃತಕ್ಕೆ ಹತ್ತಿರವಾಗಿದೆ ನೋಡಿ. ಸಂಯುಕ್ತಾಕ್ಷರಗಳು ಸೇರಿಸಿಕೊಂಡು ಸಂಯುಕ್ತಾಕ್ಷರವನ್ನು ಉಚ್ಚಾರ ಮಾಡುವುದು ದಕ್ಷಿಣ ಭಾಷೆಯಲ್ಲೇ ಚೆನ್ನಾಗಿದೆ. ಚಕ್ರ ಹೇಳ್ತೀವಿ, ಚಕ್ಕರ್ ಎಂದು ಹೇಳಲ್ಲ ನಾವು, ನಮ್ಮದೇ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಓ ನಮ್ಮ ಭಾಷೆ ಸಂಸ್ಕೃತ ಹತ್ತಿರ. ಅಫ್ಕೋರ್ಸ್ ಹೆಚ್ಚಿನ ಪ್ರಾಕೃತ ಪದಗಳಿವೆ ಅವರಲ್ಲಿ, ಆದರೆ ಈಗ ಈ ಸಂಯುಕ್ತಾಕ್ಷರಗಳನ್ನು ಬಿಡಿಸುವುದು ಅವರದೇ. ಓಕೆ, ಸೊ ಹಲೋ ನಂತರ ಸಂಯೋಗ, ಹಲಹ ಪದಚ್ಛೇದ ಮಾಡಿದ್ದರೆ ಹಲಹ ಅನಂತರ ಸಂಯೋಗ. ಹಲಹ ಅಂದರೆ ಯಾವುದು? ಹಲ್ಲಂದರೆ ವ್ಯಂಜನ, ಹಲಗಳು ಹಲಗಳಂದರೆ ವ್ಯಂಜನಗಳು. ಅನಂತರ ಅಂತರ ಅಂದರೆ ಏನು? ಮಧ್ಯದಲ್ಲಿ ಬರುವುದಕ್ಕೆ ಇಂಟರ್ವೆನ್ಷನ್, ಮಧ್ಯದಲ್ಲಿ ಅವಧಾನ ಹೇಳ್ತೀವಿ ನೋಡಿ, ಅವಧಾನಂ ಅವಧಾನಂ ಅಂದರೆ ವ್ಯವಧಾನಂ, ಮಧ್ಯದಲ್ಲಿ ಬಂದರೆ ಅದು ಅಂತರ. ಅನಂತರ ಅಂದರೆ ಅನ್ಇಂಟರ್ವೀನ್ಡ್ ಬೈ ಅದರ್ ವವಲ್. ಅದರ್ ಅಂದರೆ ಏನು? ಸ್ವರಗಳು. ಸ್ವರಗಳು ಮಧ್ಯದೇ ಬರದೆ, ಸ್ವರಗಳು ಮಧ್ಯದೇ ಬರದೇ ಇರುವಂಥ ವ್ಯಂಜನಗಳು ಇದ್ದರೆ ಹತ್ತಿರದಲ್ಲಿ ಅದು ಸಂಯುಕ್ತಾಕ್ಷರ ಹೇಳ್ತೀವಿ. ಅಂದರೆ ಪಾಣಿನಿ ಹೌ ಟೆಕ್ನಿಕಲ್ಲಿ ಡಿಫೈನ್ಸ್ ನೋಡಿ, ಪಾಣಿನಿ ಪದಗಳನ್ನು ಎಷ್ಟು ಟೆಕ್ನಿಕಲ್ಲಿ ಇದನ್ನು ಲಕ್ಷಣ ಮಾಡ್ತಾನೆ, ಡಿಫೈನ್ ಮಾಡ್ತಾನೆ ನೋಡಿ. ಹಲೋ ನಂತರ ಸಂಯೋಗ, ಕಾನ್ಸೊನೆಂಟ್ಸ್ ಅನ್ಇಂಟರ್ಸೆಪ್ಟೆಡ್ ಬೈ ಅದರ್ಸ್. ಅದರ್ಸ್ ಅಂದರೆ ಯಾವುದು? ವವಲ್ಸೆ. ಈಗ ಅದರ್ಸ್ ಯಾರಿರ್ತಾರೆ ಅಂದರೆ ಟೂ ಆರ್ ಮೋರ್ ದ್ಯಾನ್ ಟೂ ಕಾನ್ಸೊನೆಂಟ್ಸ್ ಅನ್ಇಂಟರ್ಸೆಪ್ಟೆಡ್ ಅನ್ಇಂಟರ್ವೀನ್ಡ್ ಬೈ ಅದರ್ಸ್ ವವಲ್ಸ್ ದೇ ವೆನ್ ದೇ ಕಮ್ ಟುಗೆದರ್ ದೇ ಆರ್ ಕಾಲ್ಡ್ ಸಂಯೋಗ ಸಂಯುಕ್ತ. ಇದು ಪಾಣಿನಿಸ್ ಡೆಫಿನಿ. ಅದೇ ವೃತ್ತಿಯಲ್ಲಿ ನೋಡು, ಅಜ್ಬಿಹಿ ಅಜ್ಬಿಹಿ ಅವ್ಯವಹಿತ ಹಲಹ ಸಂಯೋಗ ಸಂಜ್ಞಾ ಸ್ಯುಹ. ಅಜ್ಬಿಹಿ ಅಂದರೆ ಏನು? ಅಚ್ಚು ಅಚ್ಚು ಚಕಾರಾಂತ. ಚಕಾರಾಂತವನ್ನು ಪಾಣಿನಿ ಅಥವಾ ವೈಯಾಕರ್ಣರು ಅದನ್ನು ವಿಭಕ್ತಿಗಳು ಮಾಡ್ತಾರೆ. ಹೇಗೆ ನಾವು ತಕಾರ ಅಂತ ಇರ್ತೀವಿ ನೋಡಿ, ಮರುತ್ ಮರುತೌ ಮರುತಃ ಹೇಳ್ತೀವಲ್ಲ, ವಾಕ್ ವಾಚೌ ವಾಚಃ ವಾಚ ವಾಗ್ಭ್ಯಾಂ ವಾಗ್ಭಿಹಿ. ಹಾಗೆ ಇದು
ಅಚ್ ಅಚೌ ಅಚಃ ಅಚಂ ಅಚೌ ಅಚಃ ಅಚ ತೃತೀಯ ವಿಭಕ್ತಿ ಹೇಳು ತಕಾರ ಅಂತ ಗೊತ್ತಿಲ್ಲವ ನಿಮಗೆ ಓಕೆ ನನ್ನ ಗೊತ್ತಿಲ್ಲ ಅಂದರೆ ಹೇಳು ನಾನು ಗೊತ್ತಿದೆ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ ಓಕೆ ದನ್ ಅಚ್ ಅಚೌ ಅಚಃ ಹೇಳು ಅಚಂ ಅಚೌ ಅಚಃ ಅಚ ಅಜ್ಭ್ಯಾಂ ಅಜ್ಭಿಹಿ ಅಚೇ ಅಜ್ಭ್ಯಾಂ ಅಜ್ಭ್ಯಃ ಹಾಗೆ ಸೊ ಅಜ್ಭಿಹಿ ಇಲ್ಲಿ ಚಕಾರ ಜಕಾರ ಆಗಿಬಿಡ್ತದೆ ಏಕೆ ಫಾಲೋಯಿಂಗ್ ಅದು ಪರವಾಗಿ ಮೃದು ವ್ಯಂಜನ ಇದೆ ಅದಕ್ಕೋಸ್ಕರ ಚ ಜ ಆಗಿಬಿಡ್ತದೆ ಸೊ ಅಜ್ಭಿಹಿ ಅಜ್ಭಿಹಿ ಅಂದರೆ ಏನು ಅಚ್ಚುಗಳಿಂದ ಅಚ್ಚುಗಳಿಂದ ಅವ್ಯವಹಿತ ಅಜ್ಭಿರ್ ಅವ್ಯವಹಿತ ವ್ಯವಧಾನಂ ಅಂದರೆ ಮಧ್ಯದಲ್ಲಿ ಬರುವುದು ಅವ್ಯವಹಿತ ಅಂದರೆ ಮಧ್ಯದಲ್ಲಿ ಬರದೇ ಇರುವುದು ಅಂದರೆ ಅಚ್ಚುಗಳು ಮಧ್ಯದಲ್ಲಿ ಬರದೇ ಇದ್ದರೆ ಅಚ್ಚುಗಳು ಮಧ್ಯದಲ್ಲಿ ಬರದೇ ಇರುವಂಥ ಹಲ್ಲುಗಳನ್ನು ಸಂಯೋಗ ಹೇಳ್ತೀವಿ ಪಾಣಿನಿ ಡೆಫಿನೇಷನ್ ನೋಡು ಸಂಯೋಗ ಸಂನ್ಯಾಸ್ಯಾತ್ ಸಂಯುಕ್ತ ಸಂಯುಕ್ತ ಅಂದರೆ ಆಲ್ವೇಸ್ ಕಾನ್ಸೋನೆಂಟ್ಸೆ ಅಂತ ಅರ್ಥ ಮಧ್ಯದಲ್ಲಿ ಅಚ್ಚಿದ್ದರೆ ಅದು ಸಂಯುಕ್ತ ಆಗಲ್ಲ ಅದು ನೋಡಿ ಓಕೆ ಈಗ ಇನ್ನೊಂದು ಪದ ಲಾಸ್ಟ್ ಸೂತ್ರ ಇದು ಸಂಜ್ಞಾ ಪ್ರಕರಣದಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ಲಾಸ್ಟ್ ಸೂತ್ರ ಈಗ ಇದರಿಂದ ಡೈರೆಕ್ಟ್ಲಿ ಈಗ ಸಂಧಿಗಳು ಶುರುವಾಗ್ತದೆ ನೆಕ್ಸ್ಟ್ ಚಾಪ್ಟರ್ನಿಂದ ಓಕೆ ಸುಪ್ ತಿಂಗಂತಂ ಪದಂ ನೋ ತಿಗಂತಂ ಅಲ್ಲ ತಿಂಗಂತಂ ಸುಪ್ ತಿಂಗಂತಂ ಪದಂ ಹಾಂ ಇದು ಪದಚ್ಛೇದ ಮಾಡಿದ್ದರೆ ಸುಪ್ ತಿಂಗ್ ಅಂತಂ ಪದಂ ಹಾಂ ಇದನ್ನು ಸುಪ್ಪು ತಿಂಗ್ ಎರಡಿದೆ ಅಂತಮ್ ಅಂದರೆ ಕೊನೆಗೂ ಇರುವುದು ಪದಂ ಇಲ್ಲಿ ಈ ಸೂತ್ರದಿಂದ ಪದ ಅಂದರೆ ಏನು ಎನ್ನುವುದು ಪದ ಸಂಜ್ಞಾ ಸಂಜ್ಞಾ ಅಂದರೆ ಅದೊಂದು ಚಿಹ್ನ ಅಂದರೆ ಅದಕ್ಕೆ ಒಂದು ಸೈನ್ ಯಾವುದನ್ನು ಪದ ಹೇಳ್ತೀವಿ ನಾವು ಯಾವುದಾದರೂ ಪದ ಹೇಳ್ತೀವಿ ಕನ್ನಡದಲ್ಲಿ ಅಲ್ಲ ಪದ ಈಸ್ ಎ ಸ್ಪೆಸಿಫಿಕಲ್ ಟೆಕ್ನಿಕಲ್ ಟರ್ಮ್ ಇನ್ ವ್ಯಾಕರಣ ಯು ಕಾಂಟ್ ಕಾಲ್ ಎನಿಥಿಂಗ್ ಪದ ಅವ್ರು ಹೇಳ್ತಾರೆ ನೋಡಿ ಸುಪ್ ತಿಂಗಂತಂ ಪದಂ ಅದನ್ನು ವೃತ್ತಿಯಲ್ಲಿ ನೋಡು ಸುಬಂತಂ ತಿಂಗಂತಂ ಚ ಪದ ಸಂಜ್ಞಂ ಸ್ಯಾತ್ ಹಾಂ ಅಂದರೆ ಸುಪ್ ತಿಂಗಂತಂ ಅಂದರೆ ಸುಪ್ಪು ತಿಂಗ್ ಎರಡು ಮಾಡಿದ್ದಾರೆ ಈ ಸುಪ್ಪು ತಿಂಗ್ ಅಂದರೆ ಏನು ಅಂದರೆ ನಾಮಪದಗಳಿಗೆ ಅಥವಾ ವಿಶೇಷಣಗಳಿಗೆ ಯಾವ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸ್ತೀವೋ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಚತುರ್ಥಿ ಏಳು ವಿಭಕ್ತಿಗಳಿವೆ ಏಕವಚನ ದ್ವಿವಚನ ಬಹುವಚನ ಅದಿದಲ್ಲ ಏಕವಚನ ಬಹುವಚನ ದ್ವಿವಚನ ಅವು ಮತ್ತು ಪ್ರಥಮ ದ್ವಿತೀಯ ಸುತೀಯ ಸಪ್ತಮಿ ವಿಭಕ್ತಿವರೆಗೂ ಯಾವ ವಿಭಕ್ತಿ ಪ್ರತ್ಯಯಗಳಿವೆಯೋ ಉದಾಹರಣೆಗೆ ಇಪ್ಪುಡು ಭ್ಯಾಂ ಬಿಹಿ ಹೇಳಿದ್ದೀವಲ್ಲ ಅದು ಈ ವಿಭಕ್ತಿ ಪ್ರತ್ಯಯಗಳನ್ನು ಸುಪ್ಪೆಂದು ಹೇಳ್ತೀವಿ ಈಗ ತಿಂಗ್ ಅಂದರೆ ಏನಂದರೆ ಕ್ರಿಯಾಪದಗಳಿಗೆ ಕೊನೆಗೂ ಗಚ್ಚತಿ ಗಚ್ಚತಃ ಗಚ್ಚಂತಿ ಅತೀತಃ ಅಂತ ಹೇಳಿದಿವಲ್ಲ ಆ ಪ್ರತ್ಯಯಗಳನ್ನು ತಿಂಗ್ ಪ್ರತ್ಯಯ ಹೇಳ್ತೀವಿ ಅಂದರೆ ಧಾತುಗಳಿಗೆ ತಿಂಗ್ ಪ್ರತ್ಯಯ ಸೇರಿಸಿ ಕ್ರಿಯಾಪದಗಳನ್ನು ಮಾಡ್ತೀವಿ ಅಂದರೆ ಏನು ಭೂತಕಾಲ ವರ್ತಮಾನ ಕಾಲ ಎಲ್ಲ ಲಟ್ ಆ ಲಕಾರಗಳು ಅಂದರೆ ಧಾತುಗಳಿಗೆ ಯಾವ ಪ್ರತ್ಯಯಗಳನ್ನು ಸೇರಿಸಿ ನಾವು ಕ್ರಿಯಾಪದಗಳನ್ನು ಮಾಡ್ತೀವೋ ಆ ಧಾತುವಿಗೆ ಸೇರುವ ಪ್ರತ್ಯಯಗಳನ್ನು ತಿಂಗ್ ಎಂದು ಹೇಳ್ತೀವಿ ಏನು ಹೇಳ್ತಾರೆ ನಾ ತಿಂಗ್ ಪ್ರತ್ಯಯಗಳು ಆ ನಾಮಪದಗಳಿಗೆ ವಿಶೇಷಣ ಪದಗಳಿಗೆ ಸೇರಿಸುವ ಪ್ರತ್ಯಯಗಳನ್ನು ಸುಪ್ ಪ್ರತ್ಯಯಗಳು ಎಂದು ಹೇಳ್ತೀವಿ ಅದರಿಂದ ಸುಪ್ ಅಂತಂ ಅಂತಂ ಅಂದರೆ ಏನು ಸುಪ್ ಪ್ರತ್ಯಯ ಸೇರಿಸಿದ ನಂತರ ಸುಬಂತಂ ಆ ಸುಪ್ಪು ಪ ಬ ಆಗುತ್ತದೆ ಸಂಧಿ ನಿಯಮ ಅದು ಮುಂದೆ ಬರುತ್ತದೆ ಅಂದರೆ ಸುಬಂತಂ ತಿಂಗಂತಂ ಅಂದರೆ ತಿಂಗ್ ಪ್ರತ್ಯಯಗಳು ಸೇರಿಸಿದ ನಂತರ ತಯಾರಾಗಿರುವ ಕ್ರಿಯಾಪದಗಳು ಅದು ತಿಂಗಂತಂ ಅಂದರೆ ಸುಬಂತಂ ತಿಂಗಂತಮೇ ಪದ ಎಂದು ಹೇಳಲ್ಪಡುತ್ತದೆ ಉದಾಹರಣೆಗೆ ತಗೊಳ್ಳೋಣ ರಾಮ ಪ್ರಾತಿಪದಿಕ ಪ್ರಾತಿಪದಿಕ ಅಂದರೆ ಮೂಲ ಪದ ಅದು ಯಾವ ವಿಭಕ್ತಿ ರಾಮ ಇಷ್ಟೇ ಇಟ್ಕೊ ಯಾವ ವಿಭಕ್ತಿ ಹೇಳು ಯಾವ ವಿಭಕ್ತಿ ನಿಮ್ಮ ಅನುಭವದಲ್ಲಿ ನಿಮ್ಮ ದೃಷ್ಟಿಯಲ್ಲಿ ಯಾವ ರಾಮ ಇಷ್ಟು ಹೇಳಿದ್ದೀವಿ ಯಾವ ವಿಭಕ್ತಿ ಆಗಲ್ಲ ಏಕೆ ವಿಭಕ್ತಿ ಪ್ರತ್ಯೇನೇ ಸೇರಿಸಲಿಲ್ಲ ವಿಸರ್ಗ ಸೇರಿಸಿದ್ದರೆ ರಾಮ ಪ್ರಥಮ ವಿಭಕ್ತಿ ಆಯಿತು ಅಂದರೆ ವಿಭಕ್ತಿ ಪ್ರತ್ಯಯ ಸೇರಿಸಿದ್ದರೆ ಆ ವಿಭಕ್ತಿ ಪ್ರತ್ಯಯವೇ ಸುಪ್ರತ್ಯಯ ವಿಭಕ್ತಿ ಪ್ರತ್ಯಯ ಸೇರಿಸಿದ ನಂತರ ಯಾವುದೋ ಒಂದು ವಿಭಕ್ತಿ ಅಂತವಾಗುತ್ತದೆ ಆವಾಗ ಅದು ಸುಪ್ ಆಗುತ್ತದೆ ಸುಬಂತ ಆಗುತ್ತದೆ ಸುಬಂತ ಆಗುವಕ್ಕೆ ಮುಂಚೆ ಅಂದರೆ ಸುಪ್ರತ್ಯಯಗಳನ್ನು ಸೇರಿಸುವಕ್ಕೆ ಮುಂಚೆ ಕೇವಲ ಮೂಲ ಪದಕ್ಕೆ ಪ್ರಾತಿಪದಿಕ ಹೇಳ್ತೀವಿ ನಾಮಪದಕ್ಕೆ ಪ್ರಾತಿಪದಿಕ ಮೂಲ ಪದಕ್ಕೆ ಪ್ರಾತಿಪದಿಕ ಹೇಳ್ತೀವಿ ಅದೇ ಕ್ರಿಯಾಪದವನ್ನು ಪ್ರತ್ಯಯಗಳು ಸೇರಿಸುವಕ್ಕೆ ಮುಂಚೆ ಧಾತು ಹೇಳ್ತೀವಿ ಕೇವಲ ಧಾತು ಆಗಲಿ ಪ್ರಾತಿಪದಿಕ ಆಗಲಿ ಇದನ್ನು ಪದ ಹೇಳಲ್ಲ ಹೇಳಬಾರದು ಅದಕ್ಕೆ ಶಬ್ದ ಹೇಳಬಹುದು ಅದಕ್ಕೋಸ್ಕರ ರಾಮ ಶಬ್ದ ಹೇಳ್ತೀವಿ ಹೊರತು ರಾಮಪದ ಹೇಳಬಾರದು
ರಾಮ ಶಬ್ದ. ರಾಮ ಪದ ಯಾವಾಗುತ್ತದೆ? ರಾಮ ರಾಮವು ರಾಮಾನ್ ರಾಮೇಣ ರಾಮಸ್ಯ ರಾಮಸ್ಯ ರಾಮೇಣ ಮುಂತಾದ ವಿಭಕ್ತಿ ಪ್ರತ್ಯಯಗಳು ಸೇರಿಸಿದ ನಂತರ ಪದ ಆಗುತ್ತದೆ. ಸೇರಿಸುವಕ್ಕೆ ಮುಂಚೆ ರಾಮ ಶಬ್ದ ಅಷ್ಟೇ. ಅದರಿಂದ ಶಬ್ದಕ್ಕೆ ಪ್ರತ್ಯಯಕ್ಕೆ ಇದು ವ್ಯತ್ಯಾಸ. ಅದರಿಂದ ನಿಯಮ ಏನಿದೆ ಅಂದರೆ, ಇದು ಪದ ಏಕೆ ಸಂಜ್ಞೆ ಅಂದರೆ, ಪದವಾಗಿದ್ದರೆ ಕೆಲವು ನಿಯಮಗಳು ಅಪ್ಲೈ ಆಗ್ತವೆ, ಪದ ಆಗದಿದ್ದರೆ ಕೆಲವು ನಿಯಮಗಳು ಹೊಂದಲ್ಲ. ಅದಕ್ಕೋಸ್ಕರ ಪದ ಎಂದು ಸ್ಟೇಟಸ್ ಕೊಟ್ಟ. ಪದ ಅಂದರೆ ಸುಪ್ರತ್ಯಯ ತಿಂಗ್ ಪ್ರತ್ಯಯ ಸೇರಿಸಿದ್ದರೆ ಪದ ಆಗುತ್ತದೆ. ಈಗ ಇಲ್ಲಿ ಒಂದು ನಿಯಮ ಏನೆಂದರೆ, ವೈಯಾಕರಣಗಳ ನಿಯಮ, ಅಪದಂ ನ ಪ್ರಯೋಕ್ತವ್ಯಂ ಒಂದು ನಿಯಮ. ಭಾಷೆಯಲ್ಲಿ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಸೇರಿಸದೆ, ಅಂದರೆ ಸುಪ್ರತ್ಯಯ ಆಗಲಿ ತಿಂಗ್ ಪ್ರತ್ಯಯವಾಗಲಿ ಸೇರಿಸದೆ ಸುಮ್ಮನೆ ಅಪದ ಆಗುತ್ತದೆ. ಅಪದವನ್ನು ಭಾಷೆಯಲ್ಲಿ ಪ್ರಯೋಗಿಸಬಾರದು. ಅಪದಂ ನ ಪ್ರಯಂಜೀತ ವೈಯಾಕರಣರ ನಿಯಮ. ಅಂದರೆ ಪದ ಮಾಡೇ ಪ್ರಯೋಗಿಸಬೇಕು. ಉದಾಹರಣೆಗೆ ಯಾರೋ ಇಂಗ್ಲೀಷ್ ಹೆಸರು ಇರುತ್ತದೆ, ಜಾರ್ಜ್ ಎಂದು ಹೆಸರು, ಅವ್ರನ್ನೇನು ಹೇಳ್ತೀವಿ, ಜಾರ್ಜ್ ಆಗತಃ ಇವು ಕಾಣಿಸೇ ಇದೆ, ವಿಭಕ್ತಿ ಪ್ರತ್ಯಯ ಸೇರಿಸಲಿಲ್ಲ, ಜಾರ್ಜ್ ಪ್ರಾತಿಪದಿಕ ಆಯಿತು. ವಿದೇಶಿಯರ ಹೆಸರು ಇಟ್ಕೊಂಡರೆ ಜಾರ್ಜ್ ಇದೆ, ಜಾರ್ಜಿಗೆ ಜಕಾರ ಇದೆ, ಅದನ್ನು ಯಾವುದೋ ಒಂದು ವಿಭಕ್ತಿ, ನೀವು ಜಕಾರ ಅಂತ ಮಾಡ್ತೀರಾ, ಜಾರ್ಜಹ ಎಂದು ಅಕಾರ ಅಂತ ಮಾಡ್ಕೊ, ಅಥವಾ ಅದಕ್ಕೆ ಜಾರ್ಜ್ ಎಂದು ಜಕಾರ ಅಂತ ಮಾಡಿ ಜಾರ್ಜ್ ಜಾರ್ಜ್ ಅದೇ ಅಕಾರ ಅಂತ ಹೊಂದಲ್ಲ, ಅದರಿಂದ ಅಕಾರ ಅಂತವೇ ಮಾಡಿ ಜಾರ್ಜಹ ಜಾರ್ಜೌ ಜಾರ್ಜಾಹ ಜಾರ್ಜಸ್ಯ ಎಂದು ಹೇಳಬೇಕು. ಯಾವುದೇ ಒಂದು ಅಕಾರ ಅಂತವೋ ಇಕಾರ ಅಂತವೋ ಮಾಡಿಬಿಟ್ಟು ಪ್ರಯೋಗಿಸಬೇಕು. ಅದರಿಂದ ಯಾರೇ ವಿದೇಶಿಯರ ಹೆಸರುಗಳಾಗಲಿ ವಿಭಕ್ತಿ ಇಲ್ಲದೆ ಪಾಕಿಸ್ತಾನ್ ದೇಶೇ ಅಂದರೆ ಸಮಾಸ ಆಗುತ್ತದೆ, ಪಾಕಿಸ್ತಾನ್ ದೇಶ ಎಂದು ಹೇಳಬೇಕು ಹೊರತು, ಅಥವಾ ಪಾಕಿಸ್ತಾನ ಎಂದು ಅಕಾರಾಂತ ವಿಸರ್ಗ ಮಾಡಿಬಿಟ್ಟು ಪ್ರಯೋಗಿಸಬೇಕು. ಅಂದರೆ ಅಪದವು ಪ್ರಯೋಗಿಸಬಾರದು. ಅಪದಂ ನಪುರಿಯುಂಜೀತ ವಿಭಕ್ತಿ ಪ್ರತ್ಯಯ ಸೇರಿಸಿ ಯಾವುದೋ ವಿಭಕ್ತಿ ಮಾಡಿಬಿಟ್ಟು ರಕ್ಷಿಸಬಾರದು. ವಿತೌಟ್ ವಿಭಕ್ತಿ ಯು ಕಾಂಡು. ನಮ್ಮ ಇಂಗ್ಲೀಷ್ ಪದಗಳು ತುಂಬ ತಗೊಂಡು ಬರ್ತಾ ಇದ್ದೀವಿ ಕನ್ನಡಕ್ಕೆ. ಕನ್ನಡ ಭಾಷೆ ಭಯಂಕರ ಮಾಡಿಬಿಟ್ರಿ, ಎಲ್ಲ ಭಾರತೀಯ ಭಾಷೆಗಳ ದುರ್ಗತಿ ಆಗಿಬಿಟ್ಟಿದೆ. ತೆಲುಗಿನಲ್ಲಿ ನಾವು ಸೇರಿಸ್ತೀವಿ, ಬುಕ್ ಎಂದಿದ್ದರೆ ಬುಕ್ ಡೈರೆಕ್ಟ್ಲಿ ಬಳಸಲ್ಲ, ಬುಕ್ಕು ಎಂದು ಹೇಳಿಬಿಡ್ತೀವಿ. ಉಕಾರವು ತೆಲುಗು ಪ್ರತ್ಯಯ, ಬುಕ್ಕು ಎಂದು ಕನ್ನಡದಲ್ಲಿ ಹಾಗೇನ, ಉಕಾರವು ಸೇರಿಸಿಬಿಟ್ಟು ಬುಕ್ಕು ಎಂದು ಹೇಳಿಬಿಟ್ಟು ಬಳಸ್ತೀವಿ. ಬುಕ್ ಎಂದು ಬಳಸೋಕ್ಕಾಗಲ್ಲ, ಹಾಗೆ ಬಳಸಬಾರದು. ಅದಕ್ಕೆ ಅಂದರೆ ತೆಲುಗು ಪ್ರತ್ಯಯವನ್ನು ಸೇರಿಸಿ ಅದು ಬಳಸಬೇಕು. ಹಾಗೆಯೇ ಯಾವುದೇ ಇಂಗ್ಲೀಷ್ ಹೆಸರಾಗಲಿ, ಯಾವುದೇ ವಿದೇಶಿ ಹೆಸರು, ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಸಿದ್ದರೆ ಪದ ಆಗುತ್ತದೆ. ಪದವೇ ವಾಕ್ಯದಲ್ಲಿ ಪ್ರಯೋಗ. ಇನ್ನೊಂದು, ವಿಭಕ್ತಿ ಇದ್ದರೆ ಅರ್ಥವಾಗ್ತದೆ, ವಿಭಕ್ತಿ ಇಲ್ಲದಿದ್ದರೆ ಯಾವುದು ಅರ್ಥ ಆಗೋದು ಹೇಗೆ ಅಲ್ಲ, ವಿಭಕ್ತಿ ಇಲ್ಲದಿದ್ದರೆ ವಾಕ್ಯವೇ ಅರ್ಥವಾಗ. ಅದರಿಂದ ಅಪದಂ ನ ಪ್ರಯುಂಜೀತ. ಇನ್ನೊಂದು, ಕೇವಲ ಧಾತು ಕೇವಲ ಪ್ರಾತಿಪದಿಕ ನ ಪ್ರಯುಂಜೀತ. ಕೇವಲ ಧಾತುವು ಕೇವಲ ಪ್ರತ್ಯಯ ನ ಧಾತು ನ ಕೇವಲ ಧಾತು ನ ಕೇವಲ ಪ್ರತ್ಯಯೋ ವಾ ಪ್ರಯುಂಜೀತ. ಅದು ವ್ಯಾಕರಣ ನಿಯಮ ಇದೆ, ಮಹಾಭಾಷ್ಯಕಾರರು ಹೇಳ್ತಾರೆ. ಕೇವಲ ಪ್ರಾತಿಪದಿಕ ಆಗಲಿ ಕೇವಲ ಪ್ರತ್ಯಯವೂ ಬಳಸಬಾರದು. ಕೆಲವೊಮ್ಮೆ ಧಾತುವು ಬಳಸಬೇಕಾದರೆ ಆವಾಗ ಏನು ಮಾಡಬೇಕು, ಧಾತುಕ್ಕೊಂದು ನಿಯಮ ಮಾಡಿಬಿಟ್ಟರು. ಇಕ್ಷ್ತಿಪೌ ಧಾತು ನಿರ್ದೇಶೇ ಹೇಳಿದ್ದೀನ ನಾನು ಅಸಿ. ಒಂದು ಧಾತು ಹೇಳಬೇಕು, ಒಂದು ಧಾತು ಹೇಳಬೇಕಾದರೆ ಇಲ್ಲಿ ಬಂದಿರುವ ಗಮ್ಮೆಂಬ ಧಾತುವಿಗೆ ಒಂದು ಪ್ರತ್ಯಯವನ್ನು ಸೇರಿಸಿದಾಗ ಗಚ್ಚತಿ ಎಂದು ಶಬ್ದ ಹುಟ್ಟಿತು ಎಂದು ಹೇಳಬೇಕು ಅಲ್ಲವೇ. ಗಮ್ ಎಂಬ ಧಾತುವಿಗೆ ತಿ ಪ್ರತ್ಯಯವನ್ನು ಸೇರಿಸಿದಾಗ ಅದು ಪ್ರಥಮ ವಿಭಕ್ತಿ ಅಥವಾ ಗಚ್ಚತಿ ಆಯಿತು ಎಂದು. ಗಮ್ ಎಂಬ ಧಾತುವಿಗೆ ಎಂದು ಇಷ್ಟೊತ್ತು ಹೇಳಬೇಕಾದರೆ ಗಮ್ ಧಾತು ಆಯಿತಲ್ಲ, ಬಳಸೋಕ್ಕಾಗಲ್ಲ. ಅದಕ್ಕೆ ಪಾಣಿ ವೈಯಾಕರಣರು ಏನು ಮಾಡಿದರೆ ಅಂದರೆ, ಇಕ್ಸ್ತಿಪೌ ಧಾತು ನಿರ್ದೇಶೇ ಎಂದು ನಿಯಮ ಇಟ್ಕೊಂಡರು. ಇಕ್ಕಾಗಲಿ ತಿಪ್ಪಾಗಲಿ ಸೇರಿಸಬೇಕು. ಇಕ್ಕು ಸೇರಿಸುವುದಂದರೆ ಏನು, ಈ ಸೇರಿಸಿಬಿಟ್ಟು ಗಮ್ಕಿ ಈ ಸೇರಿಸಿಬಿಟ್ಟು ಗಮಿ ಮಾಡಬೇಕು. ಗಮಿ ಮಾಡಿಬಿಟ್ಟು ಹರಿಶಬ್ದ ಹಾಗೆ ತಯಾರು ಮಾಡಿ, ಹರಿಶಬ್ದ ಹಾಗೆ ಅದರ ರೂಪಗಳು ತಯಾರು ಮಾಡಿಕೊಳ್ಳಬೇಕು. ಹರಿಶಬ್ದ ಮಾಡಿದಾಗ ಆವಾಗ ಏನು ಮಾಡಬೇಕು, ಗಮೇಹ ರೂಪಂ ಗಚ್ಚತಿ ಇತಿ, ಗಚ್ಚತಿ ಇತಿ ಕಸ್ಯ ಧಾತೋಹ ರೂಪಂ ಅಂದರೆ ಗಮೇಹ ರೂಪಂ ಎಂದು ಹೇಳಬೇಕು. ಗಮ್ ರೂಪಂ ಎಂದು ಹೇಳಬಾರದು, ಗಮೇಹ ರೂಪಂ ಎಂದು ಹೇಳಬೇಕು. ಗಮೇಹ ಅಂದರೆ ಅರ್ಥವೇನು, ಗಮ್ ಧಾತುವಿಗೆ ಇಕಾರ ಸೇರಿಸಿ ಅದನ್ನು ಹರಿಶಬ್ದ ಹಾಗೆ ಇಕಾರ ಅಂತ ಶಬ್ದ ಮಾಡಿಬಿಟ್ಟು ಅದನ್ನು ವಿಭಕ್ತಿ ಪ್ರತ್ಯಯ ನಡೆಸಬೇಕು. ಗಮೇಹ ರೂಪಂ, ಗಮೇಹ ಅಂದ್ರೇನು, ಗಮ್ ಧಾತೋಹೋ ಎಂದರ್ಥ. ಅಥವಾ ತಿಪ್ರತ್ಯಯ ಸೇರಿಸಿಬಿಟ್ಟು ಗಚ್ಚತಿ ಎಂದು ಹೇಳಬೇಕು. ಗಚ್ಚತೇಹ ರೂಪಮಿದಂ, ಗಚ್ಚತೇಹ ಧಾತೋಹ ರೂಪಮಿದಂ ಎಂದು ಹೇಳಬೇಕು. ಗಮೇಹ ಗಚ್ಚತೇಹ ಹಾಗೆ ಹೇಳಬೇಕು. ಅಂದರೆ ಇಕ್ಸ್ತಿಪೌ ಧಾತು ನಿರ್ದೇಶೇ, ಧಾತುಗಳನ್ನೇ ಸೂಚಿಸಬೇಕಾದರೆ ಅವಾಗ ಏನು ಮಾಡ್ತೀವಿ,
ಇಕಾರವಾಗಲಿ ತಿಪ್ಪಾಗಲಿ ಸೇರಿಸಬೇಕು. ಅದಕ್ಕೋಸ್ಕರ ಇಕ್ಸ್ ತಿಪ್ಪ ಉಧಾತು ನಿರ್ದೇಶೇ ಎಂದು ನಿಯಮ. ಇದು ವೈಯಾಕರಣರ ನಿಯಮ. ಹಾಗೆ ಹಾಗೆ ಅದು ಬಳಸುವುದಕ್ಕೀಗ ಈಗ ಪದ ಸಂಜ್ಞಾ ಆಯಿತು. ಇದು ಪ್ರಥಮ ಅಧ್ಯಾಯ ಸಮಾಪ್ತ. ಇತಿ ಸಂಜ್ಞಾ ಪ್ರಕರಣಂ, ಸಂಜ್ಞಾ ಪ್ರಕರಣ ಮುಗಿಯಿತು ಅಲ್ಲವೇ. ಈಗ ಮಿಕ್ಕ ಈಗ ನಾಳೆನಿಂದ ಸಂಧಿ ಪ್ರಕರಣ. ಸಂಧಿ ಅಂದರೆ ಏನು? ಸಂಧಿ ಅಂದರೆ ಹೇಳಿದ್ದೀವಲ್ಲ, ಎರಡು ಅಕ್ಷರಗಳು ಹತ್ತಿರಕ್ಕೆ ಬಂದರೆ ಸಂಧಿ. ಅದು ಹೇಗೆ ಏನೆನ್ನುವುದು? ಅಚ್ ಸಂಧಿ ಹಲ್ ಸಂಧಿ ಸ್ವಲ್ಪ ಅದು ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ಇಂಟ್ರೊಡಕ್ಷನ್ ಕೊಟ್ಟರೆ ಸಂಧಿ ಏನು ಏಕೆ ಅದೆಲ್ಲ ಸ್ವಲ್ಪ ತಿಳ್ಕೊಳ್ಳೋಣ. ಅನ್ಯ ಭಾಷೆಗಳಲ್ಲಿ ಸಂಧಿ ಇದೆಯಾ? ಈ ಇನ್ಫ್ಯಾಕ್ಟು ನಮ್ಮ ಸಂಸ್ಕೃತವು ಕಠಿಣ ಎಂದು ಹೇಳುವುದಕ್ಕೆ ಕಾರಣ ಎರಡು ಕಾರಣಗಳು ಅಲ್ವ. ಸಂಧಿ ಸಮಾಸ. ಸಂಸ್ಕೃತದಲ್ಲಿ ಸಂಧಿ ಇಲ್ಲ, ಸಮಾಸ ಇಲ್ಲ ಅಲ್ಲವೇ. ಭಾರತೀಯ ಭಾಷೆಗಳಲ್ಲಿವೆ, ಕನ್ನಡ ತೆಲುಗು ಹಿಂದಿಗಳಲ್ಲಿ ಸಂಧಿ ಸಮಾಸಗಳಿವೆ. ದಕ್ಷಿಣ ಭಾಷೆಗಳಲ್ಲಿ ಬೇಕಾದಷ್ಟು ಸಂಧಿಗಳಿವೆ ಅಲ್ಲವೇ. ತೆಲುಗಿನಲ್ಲಿವೆ. ತೆಲುಗಿನಲ್ಲಿ ಸಂಸ್ಕೃತ ಸಂಧಿಗಳನ್ನು ಬಳಸ್ಕೊಳ್ತೀವಿ. ಅಚ್ಚ ತೆಲುಗು ಸಂಧಿಗಳಿವೆ, ಕನ್ನಡದಲ್ಲೂ ಇರಬಹುದು ಅಲ್ಲವೇ. ಅಚ್ಚ ತೆಲುಗು ಸಂಧಿಗಳಿವೆ. ಆದ್ದರಿಂದ ಇಂಗ್ಲೀಷ್ನಲ್ಲಿ ಸಂಧಿಗಳಿಲ್ಲ, ಸಮಾಸಗಳಿಲ್ಲ. ಆದರೆ ಸಂಸ್ಕೃತವು ಕಠಿಣ ಎಂದು ಜನರೆಲ್ಲ ಕಂಪ್ಲೇಂಟ್ ಮಾಡುವುದಕ್ಕೆ ಕಾರಣ ಸಂಧಿ ಸಮಾಸಗಳೇ, ಎರಡೇ ಕಾರಣ. ಆದ್ದರಿಂದ ಸಂಧಿ ಅಂದರೇನು, ಎಷ್ಟು ಬಗೆ ಇರುತ್ತದೆ, ಸ್ವಲ್ಪ ನಾನು ಇಂಟ್ರೊಡಕ್ಷನ್ ಹೇಳಿ ಹೋಗೋಣ. ಏನು ಇಂಟ್ರೊಡಕ್ಷನ್ ಗೊತ್ತಿಲ್ಲದಿದ್ದರೆ ಅರ್ಥವಾಗಲ್ಲ. ಇಂಟ್ರೊಡಕ್ಷನ್ ಅವರೇನು ಡೈರೆಕ್ಟ್ಲಿ ಹೇಳಿಬಿಡ್ತಾರೆ, ಅದು ಟ್ರೆಡಿಷ್ನಲ್ ಪೀಪಲ್ ಏನು ಹೇಳಲ್ಲ. ನಾವು ಸ್ವಲ್ಪ ಇಂಟ್ರೊಡಕ್ಷನ್ ಹೇಳಿ ಅದರ ಕುರಿತು ಈಗ ಮುಂದುವರಿಯೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.